असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति। This bloody fool. Huh?
He always plays Hindi and English music only. No Kannada Abhimana at all? Yeah, yeah. This beer bottle na Bangalore nal manufacture maadna. Kannada dal label hakakoddu, adannu English nalle hakibittidare. Yeah, yeah. Good evening, friends. Hey, Sudhindra, nan magane manel tinnakke gati illa, beer kudiyakke gati illa? Illa. ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನಾವು ನಮ್ ಕಂಪನಿಲಿ ಕುಡಿಯಕ್ ನಿನಗೇನೋ ಯೋಗ್ಯತೆ ಇದೆ, ನಾಲಾಯಕ್ ನನ್ ಮಗನೇ ಹೋಗ. ನಿಮ್ ಕಂಪನಿ ಸೇರ್ಕೊಂಡು ಬೀರ್ ಕುಡಿಯಕ್ಕೆಲ್ಲ ಬಂದಿರೋದು. ಬೆಂಗಳೂರಿನಿಂದ ಒಂದ್ ಕೆಲ್ಸಕ್ಕೆ ಇಂಟರ್ವ್ಯೂ ಬಂದಿದೆ, ಹೋಗೋದಕ್ಕೆ ಚಾರ್ಜ್ ದುಡ್ಡಿಲ್ಲ, ಅದಕ್ಕೆ ನಿಮ್ಮನ್ನು 100 ರೂಪಾಯಿ ಕೇಳೋಣ ಅಂತ ಬಂದೆ ಕಣ್ರಪ್ಪ. ಪ್ಲೀಸ್ ಹೆಲ್ಪ್ ಮೀ ಸರ್. ಲೇ, ನಿನಗ್ 100 ರೂಪಾಯಿ ಕೊಡಕ್ಕೆ ನಾವೇ ನಿನ್ ಹುಟ್ಟಿದ ಅಪ್ಪಂದ್ರಗಳೇ. ನಾನೇನ್ ನಿಮ್ಮನ್ನ 1000 ರೂಪಾಯಿ ಕೇಳ್ತಾ ಇಲ್ಲ, ಕೇವಲ ಒಂದ್ 100 ರೂಪಾಯಿ. ನನಗ್ ಕೆಲಸ ಸಿಕ್ಕಿದ ತಕ್ಷಣ ವಾಪಸ್ ಕೊಟ್ಬಿಡ್ತೀನಿ. ಪ್ಲೀಸ್ ಹೆಲ್ಪ್ ಮೀ ಸರ್. ಸಾರಿ ಉತ್ತುಕು ತಿನ್ಕೊಂಡು. ಕುಡಿಯೋದಕ್ಕೆ 1000 ರೂಪಾಯಿ ವೇಸ್ಟ್ ಮಾಡ್ತೀರಿ? ಒಬ್ಬ ಬಡ ಸ್ನೇಹಿತ ಕಷ್ಟದಲ್ಲಿದ್ದಾರೆ, ಒಂದು 100 ರೂಪಾಯಿ ಕೇಳಿದ್ರೆ ಕೊಡ ಯೋಗ್ಯತೆ ಇಲ್ಲ ನಿಮಗೆ? ಮನುಷ್ಯನ್ರಯ ನೀವು? ನನ್ನ ಮಗನೇ ಹಚ್ಚಿಡ. ನಮ್ ದುಡ್ಡು ಕಾರ್ಪೊರೇಷನ್ ಲಾರಿ ತುಂಬಿಸಿ ತಿಪ್ಪೆಗೆ ಸುರಿಸ್ತೀವಿ. ನೀನ್ ಯಾರ ಕೇಳಕ್ಕೆ? ನಾಲಾಯಕ್ ನನ್ನ ಮಗನೇ. ಸೀರೆಲ್ಲ ಬೇರೆ ಸೀರೆ ಇಲ್ವಾ? ತೆಕ್ಕೊಡ್ಲ. ಅದೇ ಚಪ್ಲಿ, ಮ್ಯಾಚಿಂಗ್ ಚಪ್ಲಿ ತೆಕ್ಕೊಡ್ಲ? ಮ್ಯಾಚಿಂಗ್ ಬಳೆ ತೆಕ್ಕೊಡ್ಲ? ಹಲೋ ಯಂಗ್ ಮ್ಯಾನ್. ಬಾ ಮಗು, ಬಾಮ್ಮ. ಹೆದರ್ಕೋಬೇಡ, ನೋ ಮೆನ್ಷನ್, ನೋ ಮೆನ್ಷನ್. ಕಂಗ್ರ್ಯಾಚುಲೇಷನ್ಸ್. ನಾನು ನಿಮ್ ವಯಸ್ಸಲ್ಲಿ ಹೀಗೆ ಮಾಡ್ತಿದ್ದೀನಿ. ಕೌಂಟರ್ಸ್ ಪೊಲೀಸ್ ನ ಗೂಡ್ಸ್ ಕಾರ್ನಲ್ಲಿ ಒದೆತಿದ್ರು, ನೀವು ಒದೆ ತಿಂತೀರಾ? ಆ ಹುಡುಗರಿಗೆ ಶ್ರೀಮಂತಿಗೆ ಕೊಬ್ಬು ಕಣು ಕೊಬ್ಬು, ಅದಕ್ಕೆ ಹೀಗಾಡ್ತಿವೆ. ಆ ಪುಂಡ್ರನ್ನ ಶಿಕ್ಷಿಸಬೇಕಾಗಿದ್ದರೆ ಅವ್ರನ್ನ ರಕ್ಷಿಸ್ತಿದ್ದಾರೆ, ಬುದ್ಧಿವಾದ ಹೇಳ್ಬೇಕಾಗಿದ್ದವರೇ ಬಾಯಿ ಮುಚ್ಕೊಂಡು ತಪ್ಪ ಬಿದ್ದಿದ್ದಾರೆ. ನಿನಗೆ ಯಾಕೋ ಅವ್ರ ಮೂವರು ಮುಳ್ಳಿನ ಗಿಡಗಳು ಕಣೋ, ಮುಳ್ಳಿನ ಗಿಡಗಳು. ಮುಳ್ಳಿನ ಗಿಡಗಳನ್ನ ಹಾಗೆ ಬಿಡಬಾರದು ಕಣಪ್ಪ, ಅದಕ್ಕೆ ಬೆಂಕಿ ಹಚ್ಚಿ ನಿರ್ಮೂಲ ಮಾಡ್ತಾರೆ, ಅದೇ ಬೆಳೆದು ದೊಡ್ಡ ಕಾಡಾಗುತ್ತಪ್ಪ ಕಾಡು. ಹಲೋ, ಗುಡ್ ಮಾರ್ನಿಂಗ್ ಮಿಸ್ಟರ್ ದಳವಾಯ್. ನನ್ನ ತಂಗಿಗೆ ಸೀರೆ ಚಪ್ಪಲಿ ಎಲ್ಲ ಕೊಡಿಸ್ತೀನಿ ಅಂದ್ರಂತೆ. ನೀನ ಕೊಡ್ಸಕ್ ತಾಕತ್ತಿಲ್ಲ, ನಮ್ ಹತ್ರ ದುಡ್ಡಿದೆ, ಕೊಡ್ತೀವಿ ಏನ್ರಿ? ಹೌದಾ? ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ 3 ಜನದಲ್ಲಿ ಯಾರಿಗಾದ್ರೂ ಗಂಡಸ್ತನ ಇದ್ರೆ ನನ್ನ ತಂಗಿನ ಮದುವೆ ಮಾಡ್ಕೊಳ್ರಯ್ಯ, ಬೀದಿಲ ಅವಮಾನ ಮಾಡ್ತೀನಿ. ನಿಮ್ ಶ್ರೀಮಂತಿಕೆ ಪುಣಾಕೆ ಎಲ್ಲಾನು ನಿಮ್ಗೆ ಹೆದರೋರ ಹತ್ರ ಇಟ್ಕೊಳ್ಳಿ, ಈ ಪುರುಷೋತ್ತಮನ ಹತ್ರ ಅಲ್ಲ. ಇನ್ನೊಂದ್ ಸಾರಿ ನನ್ ತಂಗಿ ಸುದ್ದಿಗೇನಾದ್ರೂ ಬಂದ್ರಿ, 3 ಜನಾನು ತುಕ್ಕಡ ತುಕ್ಕಡ ಮಾಡಾಕ್ ಬಿಡ್ತೀನಿ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಪುರುಷೋತ್ತಮ. ನಮ್ 3 ಜನಕ್ಕೂ ಗಂಡಸ್ತನ ಇದೆಯೋ ಇಲ್ವೋ ನೀನೇ ಟೆಸ್ಟ್ ಮಾಡಿ. ನಿನ್ ತಂಗಿ ನಮಗ್ ನಿಮ್ಮಣ್ಣಕ್ಕೂ ನಿನ್ನ ಕೊಟ್ಟು ಮದುವೆ ಮಾಡ್ತಾರಂತೆ. ನೋಡಿ ನೋಡಿ, ನಿಮ್ದೇನು ತಪ್ಪಿಲ್ಲ, ತಪ್ಪೆಲ್ಲ ಈ ಚಂಡ ಅಂದ್ರೆ. ನಿಮ್ಮಂತ ದೊಡ್ಡ ಮನುಷ್ಯ ಏನ್ ಮಾಡಿದ್ರು ಒಂದ್ ಬಾಯಿ ಮುಚ್ಕೊಂಡಿರ್ಬೇಕಾಗಿ. ಯಾ ಯಾ ಅವ್ನು ಬಡಿ ಬಡಿ ದಯವಿಟ್ಟು ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ.
ಏನು ಬಾಲ್ಡಿ ಕೈ ಮುಗಿದು ಕೇಳ್ಕೊತಾ ಇದ್ದಾನೆ? ಹೇಳು. ನಿಮ್ ರಕ್ತ ಕುಡಿದು ಬಿಡ್ತೀನಿ. ನೋಡಿ ನೋಡಿ ನೋಡಿ, ನಿಮ್ ಮಗಂಗೆ ನಮ್ ರಕ್ತ ಕುಡಿಯೋ ಆಸೆ ಅಂತೆ. ನಾವು ರಕ್ತ ಕೊಡ್ತೀವಿ, ಅವನ್ ಕುಡಿತಾನೆ, ನೀವು ನೋಡ್ತಾ ಇರಿ. ಸಾಯ್ಲಿ ಬಿಡಿ, ನಿಮ್ಮ ಅಪ್ಪ ಸತ್ರೇನಂತೆ. ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಹೇಳಿ ಮೇಲೆ ಹೇಳಿ ಹೇಳಿ. ನಿಮ್ ಮಗನ್ನ ಪುತ್ತೂರಿಗೆ ಕರ್ಕೊಂಡು ಹೋಗಿ. ಪದೇ ಪದೇ ಅವನ್ನ ಪುತ್ತೂರಿಗೆ ಕರ್ಕೊಂಡು ಹೋಗೋ ಪ್ರೋಗ್ರಾಮ್ ಮಾತ್ರ ಇಟ್ಕೋಬೇಡಿ. ಕ್ರೋಧದಿಂದ ಕ್ರೋಧನೆ ಕಣ ಹುಟ್ಟೋದು. ಆ ರಾಕ್ಷಸರ ತಂಟೆ ಇನ್ನು ಬೇಡ ಕಣ. ಒಳಗಡೆ ಎಂಜಿನ್ ಇದೆಯಾ? ನಿಮ್ ಕಾರನ್ನ ನಾವ್ ರಿಪೇರಿ ಮಾಡ್ಕೊಡ್ತೀವಿ. ನಮ್ ಮನೆಯಲ್ಲೂ ಯೋಲೆಂಟ್ ಕಾರ್ ಇದೆ. ನಮ್ ಕಾರ್ನ ನಾವೇ ರಿಪೇರಿ ಮಾಡೋದು. ಇದಕ್ಕೆ ರಿಪೇರಿ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಪುಷ್ ಮಾಡಿದ್ರೆ ಸಾಕು, ಸ್ಟಾರ್ಟ್ ಆಗೋಗುತ್ತೆ. ಪುಷಿಂಗ್ ಮಾಡಲ್ಲ. ಹೆಣ್ಮಕ್ಳಿಗೆ ಸಹಾಯ ಮಾಡೋದೇ ನಮ್ ಜೀವನದ ಧ್ಯೇಯ. ಆದ್ರೆ ಒಂದ್ ಕಂಡೀಷನ್, ನೀವು ನಮಗೆ ನಮ್ ನಮ್ ಮನೆಗೆ ಡ್ರಾಪ್ ಕೊಟ್ಟ ಮೇಲೆ ಕಾರ್ ತಗೊಂಡು ಹೋಗೋದು. ಸ್ವೀಟ್ ನೇ ಹೆಸರಲ್ಲ. ಡ್ರೈವಿಂಗ್ ನಾನ್ ಮಾಡ್ತೀನಿ. ಕಮನ್ ಬಾಯ್ ಪುಶ್. ಕಮನ್ ಯಾ. ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ. ಸುಖ ಸಿಗ್ಲಿಲ್ಲ ಅಂತಲೇ ಕಷ್ಟಪಟ್ಟೆ. ಶಾಲೆ ನೀವ್ ಸುಖ ಪಟ್ಕೊಳ್ಳಿ, ನಾನ್ ಮನೆಗೆ ಹೋಗ್ತೀನಿ. ನೀನೇ ಹೊರಟೋದ್ರೆ ಸುಖ ಹೇಗ್ ಸಿಗತ್ತೆ? ಕಿತ್ಕಿತಿ ಕಿತ್ಕಿತಿ. ಹಾಗಾದ್ರೆ ನನ್ ಪ್ಲಾನು ನಿಮ್ ಪ್ಲಾನು ಒಂದೇ ಅಂತ ಆಯ್ತು ಅಂದ್ರೆ ಟಿರಿಂಗ್ ಟಿರಿಂಗ್ ಟಿರಿಂಗ್. ನಿಮ್ಮಂತ ಹ್ಯಾಂಡ್ಸಮ್ ಹುಡುಗರು ಕಂಪ್ನಿ ಸಿಗ್ಬೇಕು ಅಂತಾನೆ ಕಾಯ್ತಾ ಇದ್ದೆ. ನಿಜ ಹೇಳ್ಬೇಕು ಅಂದ್ರೆ ನನ್ ಕಾರ್ ಕೆಟ್ಟೇ ಇರ್ಲಿಲ್ಲ. ಆಫ್ಟರ್ ದಟ್ ನಾಟ್ ನೌ. ತಮ್ಮ ಹೆಸರು? ಮನೋಹರ್ ನಾಯಕ್, ದೊಡ್ಡ ಕಾಂಟ್ರಾಕ್ಟರ್ ಶಿವಪ್ಪ ನಾಯಕ್ ಮಗ. ನಿಮ್ ಹೆಸರು? ಪಾಳೆಗಾರ್, ದೊಡ್ಡ ಬಿಸ್ನೆಸ್ ಮನ್ ಇದಾರಲ್ಲ ಭೀಮಪ್ಪ ಪಾಳೆಗಾರ್ ಅವರ ಮಗ. ತಾವು?
ಖ್ಯಾತ ರಾಜಕೀಯ ವ್ಯಕ್ತಿ ರಾಮಪ್ಪ ದಳವಾಯಿಯವರ ಮಗ ಡಿ ಎಲ್ ದಳವಾಯಿ. ನೀವೆಲ್ಲ ಇಷ್ಟು ಡೀಸೆಂಟ್ ಆಗಿ ಬಿಹೇವ್ ಮಾಡೋದನ್ನ ನೋಡಿ ಅನ್ಕೊಂಡೆ ತುಂಬಾ ದೊಡ್ಡ ಮನುಷ್ಯರು ಮಕ್ಕಳಿರ್ಬೇಕು ಅಂತ. ಟಿಕ್ಕಿಲಿ ಕೋಲ್ಡ್ ಬಿಯರ್ ಇದೆ, ಲೆಟ್ ಸೆಲೆಬ್ರೇಟ್. ದರಿದ್ರ ವಿಸ್ಕಿ ಅದಕ್ಕೊಂದಿಷ್ಟು ಫಾಲಿದಾನ ಕೊಡು, ಕುಡಿದ್ಬಿಟ್ಟು ನಿನ್ ಕಣ್ಮುಂದೆ ಸತ್ತು ಹೋಗ್ತೀನಿ.
ಆಮೇಲೆ ನಿನ್ ಇಷ್ಟ ಬಂದಾಗಿರು. ಡ್ಯಾಡಿ, ನಮ್ ಇಷ್ಟ ಬಂದಾಗ ನಾವು ನಡ್ಕೋತೀವಿ, ಅದ್ರಲ್ಲಿ ತಪ್ಪೇನು? ತಪ್ಪೇನಿಲ್ಲಪ್ಪ. ನಮ್ ಇಷ್ಟ ಬಂದಾಗ ನಾವು ನಡ್ಕೊಂಡ್ರೆ, ಅವಳ ಇಷ್ಟ ಬಂದಾಗ ಅವಳು ನಡ್ಕೊಂತಾಳೆ. ನಮ್ ಬಿಸ್ನೆಸ್ ಎಕ್ಕೊಟ್ಟು ಹೋಗುತ್ತೆ. ಈಗ ವ್ಯಾಟ್ ಸಿಕ್ಸ್ಟೀನ್ ಏನ್ ಕುಡಿತಿರೋ ನಮ್ಗೆ ಕುಡಿಯೋದಕ್ಕೊಂದ್ ಬಾಟ್ಲ ಸಾರ ಯೋಚಿಕೊಂಡಿಲ್ವೋ? ಗಿರಿಯೇ ಸೂರ್ಯನ್ ನೋಡಿ, ಬಹಳ ದಿನ ಆಗಿದ್ದೇನೆ. ತಾವು ದೊಡ್ಡ ರಾಜಕಾರಣಿ, ತಾವು ದೊಡ್ಡ ಕಾಂಟ್ರಾಕ್ಟರು, ತಾವು ದೊಡ್ಡ ಬಿಸ್ನೆಸ್ ಮ್ಯಾನು, ನೀವೆಲ್ಲ ಇಂಥ ಪುಟ್ಟ ಹುಡುಗಿ ಎದುರುಗಡೆ ಫ್ಯಾಮಿಲಿ ಫ್ಯಾಮಿಲಿ ಸಮೇತಾನೆ ಬಂದು ಕೈ ಕಟ್ಕೊಂಡು ನಿಂತಿದ್ದೀರಲ್ಲ, ಕೂತ್ಕೊಳ್ಳೋಕೊಂದು ಕುರ್ಚಿ ತ ಹಾಕ್ತಿಲ್ಲ ನಾನು, ಅವಮಾನ ಆಗ್ತಿಲ್ಲ ನಿಮ್ಗೆ? ಅವಮಾನ ಆಗ್ತಾ ಇದೆ, ಏನಮ್ಮ ಮಾಡೋದು, ಸಹಿಸ್ಕೋಬೇಕು. ನಾಳೆ ಬೆಳಗಾದ್ರೆ ನಾನು ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದೀನಿ. ನನ್ನ ಮಗ ಇಂಥ ತಪ್ಪು ಮಾಡಿದ್ದಾನೆ ಅಂತ ನನ್ನ ಫ್ಯಾಮಿಲಿ ಫೋಟೋ ಸಮೇತ ನೀನು ಪೇಪರ್ನಲ್ಲಿ ಪ್ರಿಂಟ್ ಮಾಡಿಸ್ಬಿಟ್ರೆ ಜನ ನನಗೆ ಓಟ್ ಎಲ್ಲಮ್ಮ ಕೊಡ್ತಾರೆ, ಚಪ್ಪಲಿ ಏಟ್ ಕೊಡ್ತಾರೆ. ಇಂಥ ಪುತ್ರತ್ನಗಳನ್ನ ಹೆತ್ತಿದಿರಲ್ಲ, ಅದಕ್ಕೆ ನಿಮ್ಗೆ ಸಮಾಜ ಕೊಡೋದು ಇದೆ. ನಿಮ್ ಮಕ್ಕಳ ಇತಿಹಾಸದೇ ಒಂದು ಸ್ಪೆಷಲ್ ಇಶ್ಯೂ ತರ್ಬೋದು ನಮ್ ಪೇಪರ್ನಲ್ಲಿ. ನಿನ್ ಪೇಪರ್ನಲ್ಲಿ ಹಾಕ್ಸೋದು ಬೇಡ, ನಮ್ ಮಾನ ಬೀದಿ ಪಾಲಾಗೋದು ಬೇಡ ಅಂತ ಕೇಳ್ಕೊಳಕ್ಕೆ ಮನೆ ಮಂದಿ ಎಲ್ಲಾ ಬಂದಿದ್ದೀವಿ. ನೀವು ಪೊಲೀಸ್ ಗೀಲೀಸ್ ಅಂತ ಕಂಪ್ಲೇಂಟ್ ಕೊಟ್ರೆ ನಾವು ತಲೆ ಎತ್ಕೊಂಡು ಬೀದಿನಲ್ಲಿ ಓಡಾಡಕ್ಕಾಗತ್ತಮ್ಮ? ಊರ್ನಲ್ಲಿ ನಮ್ ಮಾನ ಮರ್ಯಾದೆ ಎಲ್ಲ ಹಾರಾಜಾಗುತ್ತೆ. ಪ್ಲೀಸ್. ಹೌದಮ್ಮ, ನಮ್ ಮನೆಯವ್ರ ಬಿಸ್ನೆಸ್ ಹಾಳಾಗುತ್ತೆ, ನಮ್ ಮರ್ಯಾದೆನೂ ಹೋಗುತ್ತೆ. ಮಾನ ಮರ್ಯಾದೆ ಅಂದ್ರೆ ಎಷ್ಟೊಂದು ಭಕ್ತಿ ನಿಮ್ಗೆ? ಆಫ್ಟರ್ ಆಲ್ ಹುಡುಗಿ ಕಾಲಕ್ಕೆ ಬಿದ್ದು ಅಪಾಲಜಿ ಕೇಳ್ಕೊಳ್ಳೋದು ನಮ್ಮಿಂದ ಸಾಧ್ಯವಿಲ್ಲ. ಅವಳೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನೀವೆಲ್ಲರೂ ಜೈಲಿಗೆ ಹೋಗ್ಬೇಕಾಗತ್ತೆ ಕಂಡ್ರು. ಪೊಲೀಸ್ ಅವ್ರ ಫೂಟ್ಸ್ ಕಾಲ್ಗಿಂತ ಹೆಣ್ಣು ಮಕ್ಕಳ ಚಪ್ಪಲಿ ಕಾಲ್ ವಾಸಿ ಅಲ್ವೇನ್ರ? ಏನೋ ನೀವೆಲ್ಲ ಹೇಳ್ತಾ ಇದ್ದೀರಂತ ಅಪಾಲಜಿ ಕೇಳ್ಕೊತೀವಿ. ಅಮ್ಮ ಅಪಾಲಜಿ? ನಿಮ್ ಅಪಾಲಜಿ ನನಗೆ ಬೇಕಾಗಿಲ್ಲ. ಆಡ್ಬೇಡಿ, ನಿಮ್ ಫ್ಯಾಮಿಲಿ ಫೋಟೋಗಳು ಪೇಪರ್ ನಲ್ಲಿ ಪ್ರಿಂಟ್ ಆಗ್ಬಾರ್ದು ಅಂದ್ರೆ ನಿಮ್ ಮಕ್ಕಳು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಕೂಡ್ದು ಅಂದ್ರೆ ನಾನ್ ಕೆಲವು ಕಂಡೀಷನ್ಸ್ ಅವ್ರು ಹಾಕ್ತೀನಿ, ಅದರಂತೆ ಅವ್ರು ನಡ್ಕೋಬೇಕು. ಓಕೆ ಓಕೆ, ನಮ್ ಫ್ಯಾಮಿಲಿಗೋಸ್ಕರ ನಾವು ಒಪ್ಕೋತೀವಿ. ಅದೇನ್ ನಿಮ್ ಕಂಡೀಷನ್ ಹೇಳಿ. ಫಸ್ಟ್ ಕಂಡೀಷನ್, ನೀವು ಮೂರ್ ಜನನು ಆರ್ ತಿಂಗಳ ಕಾಲ ಈ ಊರ್ ಬಿಟ್ಟು ಹೊರಟೋಗ್ಬೇಕು. ಅಷ್ಟೇ ತಾನೇ? ಏ ರೋಮಿಯೋಗಳ, ನಿಮ್ ಇಷ್ಟ ಬಂದಿದ್ ಜಾಗಕ್ಕಲ್ಲ, ನಾನ್ ಹೇಳೋ ಜಾಗಕ್ಕೆ ಹೋಗ್ಬೇಕು. ಇವಳೇನ್ ಊರ್ಜನದಲ್ಲಿ ಕೈಕೆ ಆಗಿದ್ಲ? ಅಯ್ಯೋ ಸುಮ್ನೆ ರೀ, ಒಂದ್ ಆರ್ ತಿಂಗಳು ಹೋಗ್ಬಿಟ್ಟು ಬಂದ್ರೆ ಬುದ್ಧಿ ಬರತ್ತೆ. ಊರ್ನೋರ್ ಕೈಲಿ ನಾ ಹೋಗಿಸ್ಕೊಳತ್ ತಪ್ಪುತ್ತೆ. ನಾನೇನು ಇಂಥ ಮಗ ಒಬ್ಬ ಇದ್ದ ಅನ್ನೋದನ್ನೇ ಮರೆತು ಬಿಟ್ಟು ಹಾಯಾಗಿದ್ಬಿಡ್ತೀನಿ. ಕಂಡೀಷನ್ ನಂಬರ್ ಟು, ಒಬ್ಬೊಬ್ರು ನೂರು ರೂಪಾಯಿಗಿಂತ ಹೆಚ್ಚಾಗಿ ಒಂದ್ ಪೈಸಾನು ತಗೊಂಡು ಹೋಗ್ಬಿಡ್ದು. ಕಂಡೀಷನ್ ನಂಬರ್ ತ್ರೀ, ಆ ಜಾಗದಲ್ಲಿ ನಿಮ್ ಯೋಗ್ಯತೆಗೆ ತಕ್ಕ ಕೆಲಸ ಕೊಡ್ತಾರೆ, ಅದನ್ನೇ ನೀವು ಮಾಡ್ಬೇಕು. ಈ ಕಂಡೀಷನ್ಸ್ ಏನಾದ್ರೂ ನೀವು ತಪ್ಪಿದ್ರಿ ನೀವುಂಟು, ಕಾನೂನುಂಟು, ಜೊತೆಗೆ ನನ್ ಪೇಪರ್ ಉಂಟು. ನಾಳೆ ತನಕ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ. ಕಮ್ ಅಂಡ್ ಮೀಟ್ ಮಿ ಟುಮಾರೋ. ಅರ್ಥವಾಯ್ತಾ ಅಪ್ಪಂದ್ರ? ಮೈಂಡ್ ಇಟ್. ಏ ತೆಗಿ ಕೈ. ಹಲೋ ಡ್ಯಾಡ್. ಅಪ್ಪ ಏನು ಅದು? ಆ ಹುಡುಗಿನ ನಾ ಮದುವೆ ಮಾಡ್ಕೋತೀನಿ. ಏನು ಆ ಡೈನಮೈಟ್ ಮನೆ ತಂದಿಟ್ಕೊಂತೀಯ? ನೀಲ ನನಗ್ ತುಂಬಾ ಇಷ್ಟ ಆದ್ರು, ಅವಳ ಧೈರ್ಯ ನನಗ್ ಮೆಚ್ಚುಗೆ ಆಯ್ತಪ್ಪ. ಲೋ ಶಿವು, ಆ ಹುಡುಗಿ ನಿನ್ ಸೊಸೆಯಾಗಿ ಬಂದ್ಬಿಟ್ರೆ ಈ ಗಬ್ಬೆಲ್ಲ ಮುಚ್ಚೋಗುತ್ತೆ ಕಣು. ಅವಳ ಪೇಪರ್ ನಮ್ ಕೈಗೆ ಬಂದ್ಬಿಡುತ್ತೆ, ಆಮೇಲೆ ನಮ್ಗೆ ಇಷ್ಟ ಬಂದಿದ್ದನ್ನ ನಾವೇ ಬರ್ಸ್ಕೋಬಹುದು. ನೋಡು ನಿನ್ನ ಮದ್ವೆ ವಿಚಾರ ನೀನೇ ಮಾತಾಡ್ಕೊ, ಅವಳು ಒಪ್ಕೊಂಡ್ರೆ ಸಂತೋಷ. ಅಪ್ಪಪ್ಪ, 24 ಗಂಟೆ ಒಳಗಾಗಿ ಏನೇನ್ ನಡೆದು ಹೋಯ್ತು?
ಯುವತಿಯೊಬ್ಬಳ ಮೇಲೆ ಮೂರು ಶ್ರೀಮಂತ ಯುವಕರಿಂದ ಅತ್ಯಾಚಾರ, ಆ ಯುವಕರ ತಂದೆ ತಾಯಿಗಳಿಂದ ಯುವತಿಯ ಬಳಿ ಕ್ಷಮಾಯಾಚನೆ, ಆ ಯುವಕರಲ್ಲಿ ಒಬ್ಬ ಆ ಯುವತಿಯನ್ನೇ ಮದುವೆಯಾಗುತ್ತೇನೆಂದು ಮುಂದೆ ಬಂದು ನಿಂತಿರುವುದು ಹಳಸಿ ಹೋದ ಹಳೇ ಸಿನಿಮಾ ಕತೆ ಇದ್ದಾಗಿದೆ. ಹಾ, ಯಾರಿಗೆ ಜ್ಯೂಸ್ ತಂದ್ಕೊಡಕ್ ಹೇಳಿದ್ದು? ಬರೋ ಗೆಸ್ಟ್ಗಳಿಗೆಲ್ಲ ಜ್ಯೂಸ್ ಕೊಡು ಅಂತ ನೀವೇ ಹೇಳಿದ್ರಲ್ಲಮ್ಮ. ಇವ್ರ ಗೆಸ್ಟ್ಗಳು ಅಂತ ನಿನ್ಗೆ ಯಾರು ಹೇಳಿದ್ದು? ಇವರು ವಿಐಪಿ, ಇವ್ರು ಕೊಡೋ ಟ್ರೀಟ್ಮೆಂಟ್ ಬೇರೆ. ತಗೊಂಡೋಗು. ನೀಲ, ನಾನ್ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಕೇಳ್ತಾ ಇದ್ದೀನಿ, ಮದುವೆ ಯಾವಾಗ ಇಟ್ಕೊಳ್ಳ? ನಾನ್ ಹಾಕಿರೋ ಕಂಡೀಷನ್ಸ್ನ ಮೊದಲು ಮುಗಿಸ್ಕೊಂಡ್ ಬನ್ನಿ, ಆಮೇಲೆ ಲವ್ ಮ್ಯಾರೇಜು ಎಲ್ಲ. ಹಾಗಾದ್ರೆ ನೀನು ನನ್ನ ಪ್ರೀತಿಸ್ತೀಯ? ಒಂದ್ ರೀತಿಲಿ ಎಸ್. ನಾನ್ ಹಾಕಿರೋ ಕಂಡೀಷನ್ಸ್ ನ ನಡ್ಸೋಕಾಗ್ದೆ ಹೇಡಿಗಳ ತರ ವಾಪಸ್ ಓಡ್ ಬರ್ತೀರಾ ಅಂತ ನನಗೆ ಚೆನ್ನಾಗ್ ಗೊತ್ತು. ನೋ, ನಿನ್ ಕಂಡೀಷನ್ಸ್ ಪ್ರಕಾರನೇ ನಡ್ಕೋತೀನಿ. ಇಟ್ಸ್ ಎ ಚಾಲೆಂಜ್, ವಿ ವಿಲ್ ಡೂ ಇಟ್. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಮಿಸ್ಟರ್ ನಾಯಕ್. ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಏರ್ಪೋರ್ಟ್? ಅಲ್ಲ, ಬಸ್ ಸ್ಟ್ಯಾಂಡ್. ಹಲೋ 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 ಹಲೋ, ಇಲ್ಲಿ ಕಂಟ್ರಾಕ್ಟರ್ ರೆಡ್ಡಿ ಅವ್ರು ಎಲ್ಲಿ ಸಿಗ್ತಾರೆ? ಆ ಸೇತುವೆ ದಾಟ್ಕೊಂಡು ಆ ಕಡೆ ಹೋಗಿ ಯಾರನ್ನ ಕೇಳಿದ್ರು ಹೇಳ್ತಾರೆ. ನೀವೆಲ್ಲ ಯಾರು? ಇಂಜಿನಿಯರ್ಗಳ? ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್, ಇವನು ಮೆಕ್ಯಾನಿಕಲ್ ಇಂಜಿನಿಯರ್, ಅವನು ಸಿವಿಲ್ ಇಂಜಿನಿಯರ್. ತಾವ್ ಯಾರು? ನಾನ್ ಚೀಫ್ ಇಂಜಿನಿಯರ್. ಆ ಡ್ಯಾಮ್ ಎಲ್ಲ ಪ್ಲಾನ್ ಮಾಡಿದವನೇ ನಾನು. ರೇ ಸ್ವಾಮಿ, ನನ್ ನೋಡಿದ್ರೆ ಗೊತ್ತಾಗಲ್ಲ ಕೂಲಿ ಕೆಲಸ ಮಾಡೋನು ಅಂತ. ಇಂಜಿನಿಯರ್ಗಳಂತೆ ಏನ್ ಇಂಜಿನಿಯರ್. ರೆಡಿಯೋ ಕ್ಯಾಂಪ್ ಇದೆ ತಾನೆ? ಹೌದು. ಅವ್ರನ್ನ ನಾವು ನೋಡ್ಬೇಕಾಗಿತ್ತು. ಎಷ್ಟೊತ್ತಿಗೆ ಬರ್ತಾರೆ? ಅವರ ತಂದೆ ಬರ್ತಾರೆ. ಅಲ್ಲಿವರೆಗೂ ಕುತ್ಕೊಳ್ಳೋದಕ್ಕೆ ಒಳಗಡೆ ಕುರ್ಚಿ ಕಿರ್ಚಿ ಏನಾದ್ರೂ ಇದೆಯಾ? ಅವ್ರ ಬಂದ ಮೇಲೆ ಆಫೀಸ್ ತೆಗೆಯೋದು. ಕುರ್ಚಿ ಕುರ್ಚಿ ಅಲ್ಲಿದೆ ನಡೆಯೋದು. ಮಿಸ್ಟರ್ ರೆಡ್ಡಿ. ಹಾಯ್. ಹಲೋ, ನಮಸ್ಕಾರ. ನಿಮ್ಮಲ್ಲಿ ನಾಯಕ ಯಾರು? ನಾನೇ. ನಾಯಕಿ ನೆಲೆ ಬಿಟ್ಟು ಬಂದ್ರು? ದಳವ ಯಾರು? ಮೇ. ಇಂಗ್ಲಿಷ್ ದಳವ. ಪಾಳೆಗಾರ? ನಾನೇ ಪಾಳೆಗಾರ. ಯಾವ ಊರ್ಗು? ನಿಮ್ ವಿಚಾರ ಎಲ್ಲ ಗೊತ್ತು. ನೀಲಾದೇವಿ ಕಾಗದ ಬರ್ದಿದ್ದಾರೆ. ರೇ ನಾಯಕರೇ, ನೀವೇನೇನ್ ಕೆಲಸ ಕಲ್ತಿದ್ದೀರಿ? ಬೇಕಾದಷ್ಟು ಕೆಲಸ ಕಲ್ತಿದ್ದೀವಿ ಮಿಸ್ಟರ್ ರೆಡ್ಡಿ. ಒಂದೇ ಎರಡೇ ಹೇಳೋದು ಕಷ್ಟ. ನಿಮ್ಗೆ ವೆಲ್ಡಿಂಗ್ ಕೆಲಸ ಬರುತ್ತಾ? ವೆಲ್ಡಿಂಗ್ ನೋಡಿದ್ದೀವಿ, ಮಾಡೋಕ್ ಬರಲ್ಲ. ಬಿಲ್ಡಿಂಗ್ ಕೆಲಸ? ಬಿಲ್ಡಿಂಗ್ ಭಾರ ಭಾರಿ ನೋಡಿದೀವಿ, ಕಟ್ಟಕ್ ಬರಲ್ಲ. ಬಾರ್ ಬೆಂಡಿಂಗ್? ಬಾರ್? ಏ ಹುಡುಗರ, ಬಾರ್ ಅಂದ್ರ ಕುಡಿಯೋ ಬಾರ್ ಅಲ್ಲ, ಕಬ್ಬಿಣದ ಸಲಾಕಿ ಬಗ್ಸೋ ಕೆಲಸರು. ರೀ ರೆಡ್ಡಿ ಅವರೇ,
ಸಲಾಕಿ ಬಗ್ಸೋದಕ್ಕೆ ನಾವೇನ್ ಪೈಲ್ವಾ? ಹೋಗ್ಲಿ, ಮರಗೆಲ್ಸ್ ಗಿರಿಗೆಲ್ಸ್ ಏನಾರ ಬರುತ್ತಾ? ಮನೆ ಕೆಲ್ಸಾನೆ ಬರಲ್ಲ, ಇನ್ನು ಮರಗೆಲ್ಸ. ಹೋಗ್ಲಿ, ಬೀರ್ ಕುಡಿಲಿಕ್ಕಾದ್ರೂ ಬರುತ್ತಾ? ಭೇಷ್ ಭೇಷ್, ನಿಮ್ ಯೋಗ್ಯತೆ ತಕ್ಕ ಕೆಲ್ಸಾನೆ ಕೊಡ್ತೀನಿ. ಮಿಸ್ಟರ್ ರೆಡ್ಡಿ ಅವರೇ, ನಮ್ ಸ್ಕೇಲ್ ಏನು? ಸ್ಕೇಲ್ ಅಂದ್ರೆ ರೂಲಾಕೋ ಸ್ಕೇಲ್? ನಮ್ ಸಂಬಳ ಸ್ಕೇಲ್. ಓ, ಅದ ನೀವೆಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಿ? ಜಾಸ್ತಿ ಏನ್ ಬೇಡ, ಒಬ್ಬೊಬ್ರು 3,000 ರೂಪಾಯಿ. ನಮ್ ಯೋಗ್ಯತೆ ಕಮ್ಮಿ ಆದ್ರೂ ಅಡ್ಜಸ್ಟ್ ಮಾಡ್ಕೊತೀವಿ. ಅದೆಲ್ಲ ಆಮೇಲೆ ನೋಡೋಣ. ಮೊದಲು ನೀವು ಹೋಗಿ ನೀವು ಮಾಡಬೇಕಾದ ಕೆಲಸ ಏನು ಅಂತ ತಿಳ್ಕೊಂಡು ಬನ್ನಿ. ನರಸಿಂಹಪ್ಪ ಬಾಯ್, ಈ ಹುಡುಗನ ಕರ್ಕೊಂಡು ಹೋಗಿ ಮೇಸ್ತ್ರಿ ಮನೆ ಹತ್ರ ಬಿಟ್ಟು ಬಾ, ನಾನು ಅವನಿಗೆಲ್ಲ ಹೇಳಿದ್ದೀನಿ. ರೆಡಿ ಅವರೇ, ನಾವ್ ಇಳ್ಕೊಳ್ಳೋದಿಲ್ಲಿ. ಬೆಟ್ಟದ ಮೇಲೆ ಒಂದ್ ಗೆಸ್ಟ್ ಹೌಸ್ ಇದೆಯಲ್ಲ, ಅಲ್ಲ ತುಂಬಾ ಚೆನ್ನಾಗಿದೆ, ಒಂದ್ ರೂಮ್ ಕೊಟ್ಟ ಸಾಕು. 1 by 3 ಮುನಿಯಪ್ಪ ನಿಮ್ಗೆಲ್ಲ ಏರ್ಪಾಡ್ ಮಾಡ್ತಾನೆ, ಹೋಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಫನಿ ಮ್ಯಾನ್, ನೈಸ್ ಮ್ಯಾನ್. ಅವರೇ ಇವರು, ಇವ್ರ ಕೆಲ್ಸ ಏನು ಅಂತ ಹೇಳ್ಬಿಡು. ಏನ್ರಪ್ಪ ಈ ಡ್ರೆಸ್ ಮ್ಯಾಗೆ ಕೆಲ್ಸ ಮಾಡ್ತೀರಾ? ಇದಕ್ಕಿಂತ ಒಳ್ಳೆ ಡ್ರೆಸ್ ಇದೆ, ಹಾಕೊಂಡ್ ಬರ್ತೀವಿ. ಏ ತಮ್ಮಂದ್ರ, ನಿಮ್ಗೇನ್ ಆಫೀಸರ್ ಪೋಸ್ಟ್ ಕೊಟ್ಟಾರೆ ಅಂತ ತಿಳ್ಕೊಂಡ್ರ? ನಿಮ್ ಡ್ಯೂಟಿ ಏನ್ ಗೊತ್ತಾ? ಸಿಮೆಂಟ್ ಹೊರಬೇಕು, ಜಲ್ಲಿ ಹೊರಬೇಕು, ಕಾನ್ಕ್ರೀಟ್ ಹೊರಬೇಕು. ಇಂಥ ಕೆಲ್ಸ ನಮ್ಗೆ ಹೇಳ್ತೇನೆ ನೀನು? ಈ ಕಟ್ಟ ಆರೋಪಲ್ಲ ನಮ್ಮ ಹತ್ರ ಬೇಡ. ರೆಡ್ಡಿ ಅವ್ರು ಹೇಳಿರೋದು ಈ ಕೆಲ್ಸ ಕೊಡಿ ಅಂತ. ಇಷ್ಟ ಆಯ್ತು ಮಾಡಿದ್ರೆ ಅವನ್ನೇ ಕೇಳೋಗ್ಲಿ. ಸಿಮೆಂಟ್ ಯಾಕಪ್ಪ? ಏನಾಯ್ತು? ನಾವು ಸಿಮೆಂಟ್ ಕಲಿಸ್ಬೇಕೇನ್ರಿ? ಇಟ್ಟಿಗೆ ಹೊರಬೇಕೇನ್ರಿ? ನಾವು ಜಲ್ಲಿ ಹೊರಬೇಕೇನ್ರಿ? ಹೊರಬೇಕಪ್ಪ, ಹೊರಬೇಕು. ಮನುಷ್ಯ ಮುಂದೆ ಬರಬೇಕು ಅಂದ್ರೆ ಎಲ್ಲಾ ತರದ ಕಷ್ಟ ಕೆಲಸನು ಮಾಡ್ಬೇಕಪ್ಪ. ರೆಡ್ಡಿಯವರೇ, ನಮ್ಮನ್ನ ಏನು ಅಂತ ತಿಳ್ಕೊಂಡಿದ್ರ? ನಮ್ಮನ್ನ ಏನು ಅಂತ ತಿಳ್ಕೊಂಡಿದ್ದೀರಾ? ನಮ್ಮನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಮುಚ್ಚಿರೋ ಬಾಯಿ, ನಮ್ ಕೆಲ್ಸ ಬೇಡ್ರಿ. ಓಕೆ ಹೋಗ್ರಿ. ಜಲ್ಲಿ ಸಿಮೆಂಟ್ ಲೇದಲ್ ಬಾಯಿ, ಊರ್ಗ್ ಹೋಗೋದ್ ಹೇಗೋ? ನಮ್ ಚಾಲೆಂಜ್ ಗತಿ ಏನು? ಈಗ್ಲೇ ಹೊರಟೋದ್ರೆ ನಮ್ ಜನ್ಮ ಜಾಲಾಡ್ಬಿಡ್ತಾರ ಅಷ್ಟೇ. ಹಾಗಾದ್ರೆ ಈ ಕೆಲ್ಸ ಮಾಡ್ಲೇಬೇಕಾ? ಬೇರೆ ವಿಧಿನೇ ಇಲ್ಲ. ನೀನ್ ಯಾಕೋ ಚಾಲೆಂಜ್ ತಗೊಳಕ್ ಹೋದೆ? ಸಾಯ್ಬೇಕಲ್ಲ ಇಲ್ಲಿ. ಸತ್ರು ಚಿಂತೆ ಇಲ್ಲ, ಇಂತ ಹುಡುಗರು ಒಂದು ಹುಡುಗಿ ಹತ್ರ ಸೋಲೊಪ್ಕೊಳ್ಳದ? ನೋ, ಎಸ್, ನಾವ್ ಇದೇ ಕೆಲ್ಸ ಮಾಡ. ಏನು ಇಲ್ಲೇ ಕೆಲ್ಸ ಮಾಡ. ಅಲ್ಲಿದಾರೋ ರೆಡ್ಡಿ ಅವರೇ? ರೆಡ್ಡಿ ಅವರೇ, ರೆಡ್ಡಿ ಅವರೇ, ರೆಡ್ಡಿ ಅವರೇ, ರೆಡ್ಡಿ ಅವರೇ, ನಾವ್ ಒಂದ್ ನಿರ್ಧಾರಕ್ಕೆ ಬಂದಿದೀವಿ. ನಾವಿಲ್ಲೇ ಇತ್ತು ಕೆಲ್ಸ ಮಾಡ. ನಮ್ಗೆ ಇಳ್ಕೊಳ್ಳೋದಕ್ಕೆ ಒಂದ್ ಜಾಗ ಮಾಡ್ಕೊಟ್ಬಿಟ್ರೆ ಮುನಿಯಪ್ಪನ್ ಕೇಳಿ, ಅವ್ರು ನಿಮ್ಗೆ ಸ್ಪೆಷಲ್ ಗೆಸ್ಟ್ ಹೌಸ್ ಅರೇಂಜ್ ಮಾಡ್ಕೊಡ್ತಾರೆ. ಇನ್ಮೇಲೆ ಒಂದ್ ಕೈ ನೀಡ್ಬಾರ್ದು. ಹೀಗಲ್ಲ ನಾನು ಹೇಳಿದ್ದು. ಒಳ್ಳೆ ಇದುವರೆಗೂ ನಾವ್ ಯಾರಿಗೂ ಕೈಯೇ ಮುಗ್ದಿರ್ಲಿಲ್ವಲ್ಲ. ಹೋಗಿ ಹೋಗಿ ಫನ್ನಿ ಮ್ಯಾನ್ ಕೈ ಮುಗಿಬೇಕಾಯ್ತಲ್ಲ. ಒಳ್ಳೆ ಸೈಂಧುವ ಇದ್ದಂಗಿದ್ದಾನೆ ಅವನ್ ನೋಡ್ ಫನ್ನಿ ಮ್ಯಾನ್ ಅಂತ ಕೇಳು. ಮುನಿಯಪ್ಪ, ನೀ ಹೇಳಿದ ಕೆಲ್ಸ ಮಾಡ್ತೀವಿ. ಹಂಗ್ ಬಂದ್ಬೇಡ ದಾರಿಗೆ. ಕೂಲಿ ಕೆಲ್ಸ ಮಾಡೋದಿಂದ ಪಾಪ ಏನ್ ಬರಕ್ಕಿಲ್ಲ. ನಮ್ಮಂತ ಕೂಲಿ ಜನದಿಂದಲೇ ಇಷ್ಟೊಂದ್ ದೊಡ್ಡ ಕೆಲ್ಸ ನಡೀತಿರೋದು. ನಿಮ್ಮಂತ ತಳಕ್ಪಟ್ಟೆಯವರಿಂದ ಅಲ್ವಣ್ಣ. ಆಯ್ತಪ್ಪ, ನಾವ್ ಇಳ್ಕೊಳ್ಳೋದಕ್ಕೆ ಗೆಸ್ಟ್ ಹೌಸ್ ಅರೇಂಜ್ ಮಾಡ್ಕೊಟ್ಬಿಡ್ಕ. ಗೆಸ್ಟ್ ಹೌಸಾ? ಸಂಡೂರಪ್ಪ, ಏ ಸಂಡೂರಪ್ಪ, ಏನ್ ಬೇಕ್ರೆ ಇವರಿಗೆ ಗೆಸ್ಟ್ ಹೌಸ್ ಅಂತ ಅರೇಂಜ್ ಮಾಡ್ಕೊಡು. ಗೆಸ್ಟ್ ಹೌಸಾ? ಏ ತಮ್ಮಂದ್ರ ಬರ್ ಬರ್ ಬರ್. ನಾಳೆ ಭಾನುವಾರ ರಜಾ, ನಾಳಿದ್ರಿಂದ ಡ್ಯೂಟಿಗೆ ಬರ್ಬೇಕು. ನೋಡು ಸಂಡೂರಪ್ಪ, ಆಫೀಸರ್ ಕೆಲ್ಸ ಕೊಡ್ತೀವಿ ಅಂತ ಹೇಳಿ ಈ ಕೆಲ್ಸ ಕೊಟ್ಬಿಟ್ಟಿದ್ದಾರೆ. ಮೊದಲು ಈ ಕೆಲ್ಸ ಮಾಡಿ ನೆಟ್ಗೆ ಒದೆಗಿದೆ ತಿಂದೆ, ಆಮೇಲೆ ಆಫೀಸರ್ ಆಗುರುತ್ತೆ. ಕೆಲ್ಸ ಏನಾದ್ರೂ ಮಾಡ್ತೀವಿ. ನಿಮ್ ಗೆಸ್ಟ್ ಹೌಸ್ ಅಲ್ಲಿ ನಮ್ಗೊಂದ್ ಸ್ಪೆಷಲ್ ರೂಮ್ ಕೊಡ್ಬಿಡಪ್ಪ. ರೂಮ್ ಏನು, ನಮ್ ಗೆಸ್ಟ್ ಹೌಸ್ ಸ್ಪೆಷಲ್ ಗೆಸ್ಟ್ ಹೌಸ್. ಏ ತಮ್ಗಡ್ರ, ಈ ಚಾಪೆಗಳ ಎತ್ಕೊಂಡ್ರ ನಮ್ಮಂತವ್ರು ಇದನ್ನ ಎತ್ಕೋಬೇಕಾ?
ರೆಡ್ಡಿಗೆ ಧಿಕ್ಕಾರ, ರೆಡ್ಡಿಗೆ ಧಿಕ್ಕಾರ, ರೆಡ್ಡಿಗೆ ಧಿಕ್ಕಾರ. ಏಯ್, ಈ ಕ್ಯಾಂಪ್ ನಾಗ ಧಿಕ್ಕಾರ ಧಿಕ್ಕಾರ ಅಂದ್ರೆ ಕಣ್ಣ ಉಪ್ಪು ಕಾರ ಹಾಕ್ಬಿಡ್ತೀವಿ. ಸ್ಪೆಷಲ್ ಗೆಸ್ಟ್ ಹೌಸ್ ಬೇಕಾ ಎಕ್ಕೆ ನಡ್ರಿ. ಕೋಟಾಧೀಶ್ವರ ಮಗನೇ ಆಗಿರ್ಬೋದು, ನಿನ್ ಗ್ರೇಡ್ಗೆ ನಾವು ಕೊಡೋದು ಈ ಗಳ ಈ ಚಾಕ. ಇದ್ರ ಅರಮನೆ ಕಟ್ಕೋತೀರಾ? ಕಟ್ಕೊಳ್ಳಿ, ಬೇಡ ಅಂದ್ರೆ ಬೈಲಲ್ಲೇ ಬಿಟ್ಕೊಳ್ಳಿ. ಆ ಹುಡುಗಿ ನನ್ನನ್ನ ನೋಡ್ತಿದ್ದಾಳೆ. ಹುಡುಗಿ? ಅವಳು ನಿನ್ನ ನೋಡ್ತಾ ಇಲ್ಲ, ನನ್ನನ್ನೇ ನೋಡ್ತಾ ಇದ್ದಾಳೆ. ಅವಳು ನಿಮ್ಮಿಬ್ಬರನ್ನ ನೋಡ್ತಾ ಇಲ್ವೋ? ನನ್ನನ್ನು ನೋಡ್ತಾ ಇದ್ದಾಳೆ. ಏ, ನಿನ್ನ ನೋಡ್ತಾ ಇಲ್ಲ, ನನ್ನೇ ನೋಡ್ತಾ ಇರೋದು. ಏ ಗುಗ್ಗು ಕೊಡ್ರ, ಅವಳು ಅವನು ನೋಡ್ತಾ ಇಲ್ಲ, ಇವನು ನೋಡ್ತಾ ಇಲ್ಲ, ಮತ್ ನಿನ್ ನೋಡ್ತಾ ಇದ್ದಾಳ? ಅವಳು ಯಾರು ನೋಡ್ತಾ ಇಲ್ಲ. ಅವಳು ಹುಟ್ಟು ಕುರುಡಿ ಕಂಡ್ರು, ಹುಟ್ಟು ಕುರುಡಿ. ಶ್ರೀರಾಮಚಂದ್ರನಂತವನೇ ಕಾಡ್ಕೋಗ್ಬಿಟ್ಟ, ಇವ್ರಿಗೂ ಅಂಥದ್ದೇನೋ ಕಷ್ಟ ಬಂದಿರ್ಬೇಕ್ಲೆ. ನೋಡು, ನಮ್ಮ ಮಟ್ಟಿ ತಾವ ಬಂದವ್ರಿ, ವಿಚಾರಿಸ್ಕೊಳ್ಳೋದು ನಮ್ಮ ಧರ್ಮ. ನಡಿ, ಏನು ಅಂತ ಕೇಳವ. ನಡಿ. ಮೂದೇವಿಗಳ? ಮೂದೇವಿಗಳು ಅಂದ್ರೆ ಏನಮ್ಮ?
ಮೂರು ದೇವರು ಸೇರಿದ್ರೆ ಮೂರು ದೇವಿಗಳು ಅಂತ. ಊರ್ನಲ್ಲಿ ನಮ್ಮನ್ನೆಲ್ಲ ಲೋಫರ್ಗಳು ಅಂತಿದ್ರು. ಇವ್ರು ನೋಡಿದ್ರೆ ದೇವರು ಅಂತ ಕರೀತಾರ. ಲೋಫರ್ ಅಂದ್ರೆ ಏನು? ಹಂಗಂದ್ರೆ ಊರಿಗೆ ಉಪಕಾರ ಮಾಡೋರು ಅಂತ. ಅದೊಂದ್ ದೊಡ್ಡ ಕತೆ ನಮ್ಮ. ಹೇಳಕ್ ಹೋದ್ರೆ ಈ ಕಡೆ ಸೂರ್ಯ ಮುಳುಗಿ ಈ ಕಡೆ ಎದ್ಬಿಡ್ತಾನೆ. ಕೂಲಿ ಮಾಡೋರ್ಗೆ ಗುಡ್ಸಲ್ ಕಟ್ಕೊಳಕ್ಕೆ ಇದೇ ಜಾಗ ಅಂದ್ರು. ಅದಕ್ಕೆ ಬಂದ್ಬಿಟ್ರು. ಮತ್ತೆ ಯಾಕೆ ಇನ್ನೂ ಕಟ್ಕೊಂಡಿಲ್ಲ? ಕಟ್ಕೊಳ ಮೂಡರಿಗಳ ಕೂಲಿ ಕೆಲಸ ಮಾಡಕ್ ಬಂದಿರ್ರಿ. ಗುಡ್ಸಲ್ ಕಟ್ಕೊಳಕ್ ಬರಕ್ಕಿಲ್ವಾ? ರೆಡ್ಡಿ ಅವ್ರು ಹೇಳಿದ್ದನ್ನ ನಮ್ ಮರ್ತು ಬಿಟ್ರೇನೋ. ಥ್ಯಾಂಕ್ ಯು. ಜಾಗ ಬಿಡ್ರಿ. ಬೆಳ್ಳಿ ಬೆಳ್ಳಿ ಏನಣ್ಣ? ಬೆಳಿಗ್ಗೆ ರೊಟ್ಟಿ ಮಾಡಿಟ್ಟೋದ್ನಲ್ಲ, ಒಂದೇನವ? ಹೂನಣ್ಣ. ಅಣ್ಣ ಏನವ? ಭಾರತಕ್ಕನು ರೂಪ್ಲಕ್ಕನು ಇಬ್ರು ನಂಗ್ ಬೆಳೆ ತಂದ್ಕೊಟ್ಟವ್ರೆ ನೋಡು. ಹೂವನ್ನ ಮುಡ್ಸವ್ರೆ. ಚಂದಾಗಾಯ್ತಣ್ಣ? ಚಂದಾಗೈತೆ ಕಣ, ಚಂದಾಗೈತೆ. ಬೆಳ್ಳಿ ರೆಡ್ಡಿ ಸ್ವಾಮಿಗಳು ಹೇಳಿದ್ರು ಬೆಳಗಾಂಗೆ ಅದ್ಯಾರೋ ಮೋದಿ ಡಾಕ್ಟರ್ ಬರ್ತಾರಂತೆ. ನಿನ್ ಕರ್ಕೊಂಡೋಗಿ ನಿನ್ ಕಣ್ ತೋರಿಸ್ತೀನಿ ಕಣವ. ಅಯ್ಯೋ ಬಿಡಣ್ಣ, ದಾಂಡೇಲಿ ಆ ಡಾಕ್ಟರ್ ಹೇಳಿಲ್ವಾ ಈ ಹುಡುಗಿ ಕಣ್ ಬರೋದ್ ಕಷ್ಟ ಅಂತ? ಸುಮ್ನೆ ಯಾಕಣ್ಣ ದುಡ್ಡು ಖರ್ಚು ಮಾಡ್ತೀಯ? ನೀ ಮದ್ವೆ ಆಗೋದ್ ಬೇಡ್ವಾ? ನನ್ಗೆ ಅದಕ್ಕೆ ಬರೋದ್ ಬೇಡ್ವಾ? ನೋಡು ಒಂದಲ್ಲ ಒಂದಿನ ಅವ್ರು ಬಂದೇ ಬರ್ತಾನೆ, ನನ್ನ ಕಣ್ ಕೊಟ್ಟೇ ಕೊಡ್ತಾನೆ. ಯೋಚನೆ ಮಾಡ್ಬೇಡ ಕಣ್ಣಣ್ಣ, ಬಾ ರೊಟ್ಟಿ ತಿನ್ನುವಂತೆ. ಬೆಳಿ ಚುಕ್ಕೆ ಮೂಡಿತು ಬೆಟ್ಟಾಗಿ ಮಲಗಿದ್ದೆ. ನಿಮ್ಮ ಮಾವನ ಮನೆ ರೆಡಿ ಆಯ್ತು, ಕಣ್ ಕಾಣಕ್ಕಿಲ್ವಾ? ಎದ್ ನಡೀರಿ ಒಳಕ್ಕೆ. ಏ ಪಾರ್ವತಿ ಓದ ಹೋಲ್ಗ. ಬಹಳ ಚೆನ್ನಾಗಿದೆ. ಲೇ ಇವ್ರಿಗೆ ಕೂಲಿ ಎಷ್ಟು ಕೊಡೋಣ? ಗಂಡ ಒಳಗಿರ ಐದೈದು ಕೊಡ್ಬೋದಿತ್ತು, ಹೆಣ್ಣಾಳು ಹತ್ತತ್ ಬಿಸಾಕ ತಗೊಳ್ಳಿ. ನೀವ್ ಒಬ್ಬರೇ ನಾ ದೊಡ್ಡಿನ ಮಕ್ಕ ಕಂಡಿರೋರು? ಏನೋ ಪಾಪ ಹೋಗ್ಲಿ ಅಂತ ಗುಡ್ಸಲ್ ಕಟ್ಕೊಟ್ರೆ ದೊಡ್ಡಿಗೆ ಮಾತಾಡ್ತೀರ? ದೊಡ್ಡಿಗೆ ಮಾತಾಡ್ತೀರಾ? ಗುಡಿಸ್ಲು ಕಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಂಗ್ ಬನ್ನಿ ದಾರಿಗೆ. ನಾಯಕ ಹೊಟ್ಟೆ ಒಳಗೆಲ್ಲ ಒಂಥರ ಸಂಕಟ ಆಗ್ತಿದೆ ಕಣೋ. ನನಗೂ ಅಷ್ಟೇ ಕಣೋ, ಕೈ ಕಾಲೆಲ್ಲ ಬಿದ್ದೋಗಿ ಫೀಲಿಂಗ್. ನನಗೆ ಯಾಕೋ ಕಣ್ಣೇ ಕತ್ಲ ಕಟ್ಕೊಂಡ್ ಬರ್ತಾ ಇದೆ. ಯಾಕಿರ್ಬೋದು? ಹಸಿವು ಅಂದ್ರೆ ಇದೇ ಇರ್ಬೇಕು ಕಣ್ರು. ಯಾಕೆಂದ್ರೆ ಯಾವಾಗ್ಲೂ ಹಸಿವಾಗೋದಕ್ ಮುಂಚೆನೆ ತಿಂದು ಬಿಡ್ತಾ ಇದ್ವು ನೋಡಿ. ಅದಕ್ಕೆ ಹಸುವು ಅಂದ್ರೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಹಸುವಿನಿಂದ ಜನ ಸಾಯ್ತಾರೆ ಅಂತ ಪೇಪರ್ನಲ್ಲೆಲ್ಲ ಓದ್ತಿದ್ವಲ್ಲೋ. ಈಗ್ಲೂ ಪೇಪರ್ಲಿ ಬರುತ್ತೋ, ಮೂರು ಜನ ಮೇಧಾವಿ ಯುವಕರು ಹಸುವಿನಿಂದ ಸತ್ತು ಪರದೇಶಿ ಹೆಣೆಗಳಾಗಿ ಬಿದ್ದಿದ್ದಾರೆ, ಸಂಬಂಧಪಟ್ಟವರು ಬಂದು ತೆಗೆದುಕೊಂಡು ಹೋಗಬಹುದು ಅಂತ. ಅಕಸ್ಮಾತ್ ನಿಮ್ಮಿಬ್ರಲ್ಲಿ ಯಾರಾದ್ರೂ ಬದುಕೊಂಡ್ರೆ ನೀಲ ಹೇಳ್ರು. ನಾಯ್ಕ ಸಾಯ್ತಾ ಸಾಯ್ತಾ ನೀಲ ಅಯ್ಯೋ ನೀಲ ಅಯ್ಯೋ ಅಂತಾನೇ ಸತ್ತ ಅಂತ ಅಯ್ಯೋ. ಅಯ್ಯೋ
ನೀನು ಅಣ್ಣ ಇಲ್ಲೆಲ್ಲಾದ್ರೂ ಒಂದು ಒಳ್ಳೆ ಊಟದ ಹೋಟ್ಲ್ ಇದೆಯಾ? ಆಯ್ತು, 8 ಮೈಲ್ ಹೋಗ್ಬೇಕು, 8 ಮೈಲ್ ಬರ್ಬೇಕು. ದಾರಿದ್ದಕ್ಕೂ ಬರೀ ಹಾವುಗಳು. ಸಾಕಿದ್ದಲ್ಲ ನಿಜವಾದ್ದು. ಅದಕ್ಕೆ 2 ರೂಪಾಯಿ ಬೇರೆ ಹೋಟೆಲ್ ವಿಷಯ ನಮಗೆ ಬೇಡ ಕಣಯ್ಯ. ನಮ್ಮ ಹೋಟೆಲ್ ರೇಟ್ ಇಷ್ಟು.
ಪಾರ್ವತಿ, ನಮ್ಮ ಹತ್ರ ಒಂದು 85-90 ರೂಪಾಯಿ ಇದೆ. ಈಗೊಂದು 25 ರೂಪಾಯಿ ಕೊಟ್ಟಿರ್ತೀವಿ, ಮಿಕ್ಕಿದ್ದನ್ನ ನಾವ್ ಇಟ್ಕೊಂಡಿರ್ತೀವಿ. ತಗೊಳ್ಳಿ. ಕೊಂಡೇ ಉಗಿಬೇಕಾಗಿತ್ತೇನೋ, ಮಾತ್ನಲ್ಲಿ ಹೇಳ್ಬಾರ್ದಾಗಿತ್ತ, ಜೊತೆ ಕುಣ್ತಾ ಇದಾರೆ. ನಾಳೆ ಡ್ಯೂಟಿಗೆ ಹೋಗ್ತೀವಿ, ಅಲ್ಲಿ ಯಾರ್ಯಾರು ಯಾವ್ಯಾವ ಥರ ಉಗಿತಾರೋ. Ha 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 ha
ಪಾರ್ವತಿ ಪಾರ್ವತಿ ಅದೇನೇ ಅಂಕರಿತ್ಯಾ ನನಗೆ ನಿನ್ನೆಂದ್ರ ಹಾಗನ್ಬೇಡಮ್ಮ ನನಗೆ ಹೆಣ್ಣು ಮಕ್ಕಳು ಅಂದ್ರೆ ತಂಗೀರ್ ಸಮಾನ ನನಗೆ ತಾಯಿರ್ ಸಮಾನ ನನಗೆ ಮಕ್ಕಳು ಸಮಾನ ನೋಡು 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 ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ಟಿದೆ ಊರಿ ತರ್ಕೊಳಕ್ ಆಗ್ತಾ ಇಲ್ಲ ಇದಕ್ಕೆ ಹಚ್ಚಕ್ಕೆ ಏನಾದ್ರು ಆಯಿಂಟ್ಮೆಂಟ್ ಇದೆಯಾ ಎಂತದ ಆಯಿಂಟ್ಮೆಂಟ್ ಇವು ಅದೇ ತರ ಕೇಳ್ತವೆ ನೋಡು ಏನ್ರಯ್ಯೋ ಆಯಿಂಟ್ಮೆಂಟ್ ಆಯಿಂಟ್ಮೆಂಟ್ ನಮಗ್ ಗೊತ್ತಿರೋದು ಬರೇ ಸಿಮೆಂಟ್ ಮುಲಾಮು ಮುಲಾಮು ಹಚ್ಕೊಳಕ್ಕೆ ಇದಕ್ಕೆಲ್ಲ ಎಂತದಯ್ಯ ಮುಲ್ಲಮ್ಮು ಒಂದಿಟ್ಟು ಆರ್ಲೇನೆ ತವ್ಕೊಳ್ಳಿ ಹೊಂಟೋಯ್ತದೆ ಪಾರ್ವತಿ ಅಳ್ಳೆಣ್ಣೆ ಅಂದ್ರೆ ಏನು ಅಯ್ಯೋ ಮಂಕಮು ದೇವಿಗಳ ಅಳ್ಳೆಣ್ಣೆ ಅಂದ್ರೆ ಗೊತ್ತಿಲ್ಲ ಒಳ್ಳೆಣ್ಣೆ ಅಂದ್ರೆ ಗೊತ್ತಿಲ್ಲ ನಮ್ಗೇನು ಗೊತ್ತಿಲ್ಲ ನಾವು ಮಕ್ಕಳಿಂದ ಹಾಗೆ ಪದ್ಮಾಶ್ಗಳ ಅದೆಷ್ಟು ಜನರ ಬೆನ್ನಿನ ಮೇಲೆ ನಾವಿದೇ ರೀತಿ ಬಾಸುಂಡೆ ಬರ್ತಿಲ್ಲ ಅದಕ್ಕೆ ಕಣೋ ನಮ್ಗೆ ನರಕ ಸಿಕ್ಕಿರೋದು ಆ ನೀಲಾ ದೇವಿನೇ ನಮ್ ಪಾಲ್ಗೆ ಯಮ ದೇವ ಕಣೋ ಅದ್ಯಾಕಯ್ಯ ಮಗ ಇರ ಹೆಂಗ್ಸಂಗ್ ಬೊಬ್ಬೆ ಹೊಡಿತೀಯಾ ನೀನ್ ಗಂಡ್ಸಲ್ವಾ ಮೂವತ್ತು ಎರಡು ಮೂವತ್ತೆರಡು ನೀನು
ನೀ ಬಾಪ ಹತ್ತು ಇಪ್ಪತ್ತು ಮೂವತ್ತು ಮೂವತ್ತೆರಡು ನೀ ಬಾ ಒಂದು ದಿವಸದ ಸಿಗರೇಟ್ ಖರ್ಚು ಮಾಡ್ತಿದ್ವಲ್ಲೋ ಇಷ್ಟು ದುಡ್ಡ ಈ ಮೂವತ್ತೆರಡು ರೂಪಾಯಿಗೋಸ್ಕರ ಐದು ದಿವಸ ಬೆವರು ಸುರಿಸ್ಬೇಕಾಗಿಲ್ಲೋ ಲೇ ಹಾಗೆ ಬೆವರು ಸುರಿಸಿ ಸಂಪಾದನೆ ಮಾಡಿದ್ರಿಂದಲೋ ಏನು ಈ ಮೂವತ್ತೆರಡು ರೂಪಾಯಿ ಇವತ್ ನನ್ ಕಣ್ಗೆ ಮೂವತ್ತೆರಡು ಸಾವಿರ ರೂಪಾಯಿ ತರ ಕಾಣಿಸ್ತಾ ಇದೆಯೋ ನಮಗೂ ಅಷ್ಟೇ ಕಣೋ ಲೇ ಅವ್ರನ್ನೇ ಕೇಳೋಣ ರೂಪ್ಲಿ ಇಲ್ಲಿ ಬಟ್ಟೆ ಗಿಟ್ಟೆ ಒಗೆಯೋದಕ್ಕೆ ಧೋಬಿ ಸಿಗ್ತಾನ ಧೋಬಿ ಧೋಬಿ ಸಿಕ್ಕಿಲ್ಲ ಸಿಕ್ಕಾದ್ರೆ ಕತ್ತೆಗಳು ಸಿಕ್ತೈತೆ ಕತ್ತೆಗಳು ಬೇಡಮ್ಮ ನಾವುಗಳೇ ಇದೀವಲ್ಲ ನೀವು ಕತ್ತೆಗಳ ನೋಡಿ ನಮ್ಗೆ ಬಟ್ಟೆ ಹಾಕೊಂಡು ಅಭ್ಯಾಸ ಇಲ್ಲ ಅಯ್ಯಯ್ಯ ಆಲ್ಕುಡಿಯ ಕಂದಮಗಳು ಕಿಳಿರಯ್ಯ ನೀರು ಒಳಕ್ಕೆ ಬಟ್ಟೆ ನೆನ್ಸಿ ಸಿಕ್ಕಿ ಪಟಾ ಪಟಾ ಅಂತ ಒಗಿರಿ ಒಗದ್ಮ್ಯಾಕೆ ಹಿಂದಿ ಒಣಗಾಕಿ ಒಣಗದ್ಮೇಲೆ ಹಾಕೊಳ್ಳಿ ಹಂಗೇನಾರ ಹಾಕಿಕೊಂಡ್ಬಿಟ್ಟು ಚರಗಿರಿ ಬಂದು ನೆಗದ್ಬಿ ತೆಗಿರಿ ಸೋಪೆ ತರ್ಲಿಲ್ ಬಂದು ತಗಳಯ್ಯ ಅಮರ ಅದಕ್ಕೆ ಕಾಸು ಕಿಸ್ಕೊಟ್ಬಿಡ್ಬೇಡ ಏ ಪಾರ್ವತಿ ಇನ್ನೇ ತೋರಿಸ್ತಾರೆ ಕಾಸಿನ ತಿಮ್ಮಕ್ಕ ಬರೋದ ಆರೂವರೆ ರೂಪಾಯಿ ಕೂಲಿ ಅವ್ರು ಒಟ್ಟಿಗೆ ಸಾಧೈತೆ ಇಲ್ಲ ಹಲೋ ಬ್ಯಾಂಡ್ ಬಾಕ್ಸ್ ಡ್ರೈ ಕ್ಲೀನರ್ಸ್ ನಿಂದ ಬಂದ ಬಟ್ಟೆಗಳೇ ಬೇಕಾಗಿತ್ತಲ್ಲೋ ಈ ಮೈಗೆ ಈಗ ನಮ್ ಬಟ್ಟೆ ನಾವೇ ಒಕ್ಕೋತಾ ಇದೀವಿ ಊರಲ್ಲಿ ಹತ್ತು ಗಂಟೆ ಆದ್ರೂ ಎಚ್ಚರಿಕೆನೆ ಆಗ್ತಿರ್ಲಿಲ್ಲ ಇಲ್ಲಿ ಆರು ಗಂಟೆಗೆಲ್ಲ ಎಚ್ಚರಿಕೆ ಆಗ್ಬಿಡುತ್ತೆ ಅಲಾರಾಮೇ ಬೇಕಾಗಿಲ್ವ ಸಿಮೆಂಟ್ ಜಲ್ಲಿ ಎಲ್ಲ ಹೊತ್ತಮೇಲೆ ಈ ಮೈ ಜಾಯಿಂಟ್ಸ್ ಎಲ್ಲ ಏನ್ ಹಿಂದೆ ಆಗ್ಬಿಟ್ಟಿಲ್ಲ ನೀವೇನೇ ಹೇಳ್ರು ಈ ಪ್ರಾಜೆಕ್ಟ್ ನಲ್ಲಿ ನೂರಾರು ಜನ ಜೊತೆ ಸೇರಿ ನಾವು ಕೆಲಸ ಮಾಡುವಾಗ ಒಂದು ಒಳ್ಳೆ ಉಪಯೋಗದ ಕೆಲಸ ಮಾಡ್ತಿದೀವಿ ಅನ್ನೋ ಫೀಲಿಂಗ್ ಕ್ರಿಯೇಟ್ ಆಗ್ತಿದೆ ಕಣೋ ನನಗೆ ಕರೆಕ್ಟ್ ನನಗೂ ಅದೇ ಫೀಲಿಂಗ್ ಬರ್ತಾ ಇದೆ ಊರಿನಲ್ಲಿ ಯೂಸ್ಲೆಸ್ ಆಗಿದ್ರು ನಾವಿಲ್ಲಿ ಇಷ್ಟು ಯೂಸ್ಫುಲ್ ಆಗಿದೀವಲ್ಲಮ್ಮ ನಾವೇ ಗ್ರೇಟ್ ಲೈ ನಮ್ ತುತ್ತೂರಿ ನಾವೇ ಓದ್ಕೋಬೇಕಾ ಬೇರೆಯವ್ರು ಹೇಳ್ಬೇಕಪ್ಪ ನಾವು ಗ್ರೇಟ್ ಅಂತ ಅಟ್ಲೀಸ್ಟ್ ರೂಪ್ಲಿ ಪಾರ್ವತಿ ಆದ್ರೂ ಒಪ್ಕೋಬೇಕು ನಾವು ಗ್ರೇಟ್ ಅಂತ ಹಾಗ್ ನಡ್ಕೋಬೇಕು ಹಾಗಲ್ಲೇ ಅವ್ರ ಲಂಗ ಸೀರೆನು ನಾವೇ ಒಪ್ಕೊಂಡ್ಬಿಡೋಣ ಲೈ ಮೊದಲು ನಮ್ ಬಟ್ಟೆ ಒಗೆಯೋದ್ ಕಲ್ತ್ಕೊಳ್ಳೋಣ ಆಮೇಲೆ ನಿಜವಾಗ್ಲೂ ನನ್ ತಂದ್ರೆ ನೀನ್
ಹಂಗ ಸೀನಾ ಸತ್ಯವಾಗ್ಲು ನನ್ನ ಸ್ನೇಹಿತರಾನಿಗೂ ಹಂಗಾದ್ರೆ ನಡಿ ಓಡಂತ ಮಾವ ಎಲ್ಲಿಗೆ ನಮ್ಮೂರಿಗೆ ನಾವು ನಿಮ್ಮೂರು ಬೊಂಬಾಯಿ ರಾಜ ಬೊಂಬಾಯಿ ಬೊಂಬಾಯಿ ನಮ್ಮವ್ವ ಅಲ್ಲಿಂದ್ಲೇ ಇಲ್ಲಿಗೆ ಓಡ್ ಬಂದಿತ್ತು ಅಲ್ಲಿಗೆ ಓಡಂತ ಗೋವ ನಿಧಾನಕ್ಕೆ ಓಡೋಗಣ ತಾಳ್ರ ಅಲ್ಲಿವರೆಗೂ ಇಲ್ಲೇ ಓಡಾಡ್ಕೊಂಡಿರೋಣ ಅಪ್ಪಳಿಕ್ಕಾಗಿ ನನ್ನ ಮೈ ಮೇಲೆ ಬೀಳ್ತೀಯ ನನ್ನ ಕಣ್ಣು ಮುಂದೆ ಹೇಗೆಗೂ ಮೈ ಕುಡಿಸ್ತೀಯ ನಾಚಿಕೆಗಲ್ಲ ನಿನ್ಗೆ ನೀನೇನು ಹೆಂಗ ಸಗಂಸ ನನ್ನ ಅಕ್ಕ ಆಗಿದ್ದಾಗ ನೋಡೆ ನಿನ್ ಮೈ ಮಾಡ್ಬಿಟ್ಟಿದ್ರು ಯಾಕೆ ಪಟ್ಟು ಮಾಡಿ ಹುಡುಗರು ಅಂತೀರಿ ಅಷ್ಟು ಗೊತ್ತಾಗಿಲ್ವಾ ಏನು ನಾನಿನ್ನ ಪ್ರೀತಿ ಮಾಡ್ತೀನಯ್ಯೋ ನೀ ನನ್ನ ಪ್ರೀತಿ ಮಾಡ್ತೀಯ ಆದ್ರೆ ನಾನಿನ್ನ ಪ್ರೀತಿ ಮಾಡ್ತಿಲ್ಲ ಪಾರ್ವತಿ ಹಂಗಾರೆ ಬೇರೆ ಯಾವ್ದಾದ್ರು ಹುಡುಗಿನ ಮನಸ್ಸಲ್ಲಿ ಮಾಡ್ಕೊಂಡಿದ್ಯಾ ಪಟ್ಟಣದ ಒಬ್ಬ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅವಳನ್ನ ಮೆಚ್ಚಿಸಿ ಮದುವೆ ಆಗ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಕಷ್ಟಪಡ್ತೀನಿ ಅವಳು ನಂಗಿಂತ ಚಂದಕವಳ ಇಬ್ಬರು ಚಂದ ಅವಳು ಪಾರ್ಕ್ ನಲ್ಲಿ ಬೆಳೆಸಿರೋ ಹೂವು ನೀನು ಕಾರ್ ನಲ್ಲಿ ಬೆಳೆದಿರೋ ಹೂವು ಹೋಗ್ಲಿ ಬಿಡು ಇರ್ತೀನ ನಿನ್ನೇ ಮನಸ್ಸಾಗಿ ತುಂಬಿಕೊಂಡು ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದೆ ಅಯ್ಯೋ ಬಾಡ ಬಿಡು ನೀಲಾ ನೀಲಾ ಹಾಯ್ ನೀಲಾ ನೀವು ನಗಬೇಕಾಗಿಲ್ಲ ನಾವಿಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದೀವಿ ಸಂಬಳ ಎಷ್ಟು ದಿನಕ್ಕೆ ಆರೂವರೆ ರೂಪಾಯಿ ಒಂದ್ ದಿನಕ್ಕೆ ಆರೂವರೆ ರೂಪಾಯಿನ ಹ್ಯಾಂಡ್ಸಮ್ ಸ್ಯಾಲರಿ ನೀನ್ ಸುಮ್ಮನೆ ನೋಡಿ ನಮಗೆ ಆರೂವರೆ ರೂಪಾಯಿ ಮುಖ್ಯ ಅಲ್ಲ ತಮ್ಮಂತವ್ರ ಮನೆಗಳಲ್ಲಿ ಖಡಕ್ ಅಂತ ಸ್ವಿಚ್ ಹಾಕಿದ ತಕ್ಷಣ ಝಲ್ ಅಂತ ಬೆಳಕ್ ಬರ್ತಲ್ಲ ಅದಕ್ಕೆ ಕಾರಣವಾದಂತ ಈ ದುಡಿಮೆಲಿ ನಮ್ಮ ಬೆವರು ಸೇರ್ತಾ ಇದೆ ಅಂಡ್ ವಿ ಆರ್ ಪ್ರೌಡ್ ಆಫ್ ಇಟ್ ವೆರಿ ಗುಡ್ ವೆರಿ ಗುಡ್ ಬೈ ದ ವೇ ನಾಯಕ್ ಕೆಲಸ ಮುಗಿತು ಅಥವಾ ಯಾ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಲ್ವಾ ಶೂರ್ ವಿತ್ ಪ್ಲೆಜರ್ ಬನ್ನಿ ನಡಿ ನೀವು ಇದೇನೆ ಶೂರ್ ಮಿಸ್ಟರ್ ನಾಯಕ್ ಲೋ ಸೀಲಿಂಗ್ ಡ್ರಾಯಿಂಗ್ ರೂಮ್ ಏರ್ ಕಂಡೀಷನ್ ಡೈನಿಂಗ್ ಹಾಲ್ ಅಟ್ಯಾಚ್ ಬಾತ್ರೂಮ್ ಟೆಲಿಫೋನ್ ಕಲರ್ ಟಿವಿ ಎಲ್ಲ ಇದೆ ಫೈವ್ ಸ್ಟಾರ್ ಹೋಟೆಲ್ಗಿಂತ ಸುಂದರವಾಗಿದೆ ಥ್ಯಾಂಕ್ ಯು ನಾಯಕ್ ನೀವು ಮಧ್ಯದಲ್ಲೇ ವಾಪಸ್ ಓಡ್ ಬಂದ್ಬಿಟ್ಟು ನನ್ ಮುಂದೆ ಸರೆಂಡ್ ಆಗ್ತೀನಿ ಅನ್ಕೊಂಡಿದ್ದೆ ನಾವ್ ಇಲ್ಲಿ ಬಂದು ಹೊಸದ್ರಲ್ಲಿ ವಾಪಸ್ ಓಡ್ ಹೋಗೋಣ ಅಂತ ಬೇಕಾದಷ್ಟು ಸಲ ಅನ್ಸಿತ್ತು ಆದ್ರೆ ಈಗ ಅನ್ನಿಸ್ತಾ ಇದೆ ನಿನ್ ಕಂಡೀಷನ್ಸ್ ಮುಗಿದ್ಮೇಲೂ ಬಹುಶಃ ನಾವಿಲ್ಲೇ ಇರ್ತೀವೋ ಏನೋ ಅಂತ ಇಲ್ಲ ಯಾಕೆ ಯಾಕ ಆಗ ನಾವು ನಡೆಸ್ತಾ ಇದ್ದಿದ್ದು ಬೋಗಸ್ ಜೀವನ ಈಗ ನಡೆಸ್ತಾ ಇರೋದೇನೆ ನಿಜವಾದ ಜೀವನ ಅಂತ ಅರ್ಥ ಆಗಿದೆ ಅದಕ್ಕೆ ಶ್ರೀಮಂತಿಕೆ ದುಡ್ಡು ದೌಲತ್ತು
ಇದರಿಂದ ಜಗತ್ತಿಗೆ ಮೂರು ಕಾಸಿನ ಪ್ರಯೋಜನ ಇಲ್ಲ. ಈ ದುಡಿಯೋ ಜನರಿಂದ ಮಾತ್ರ ಈ ಜಗತ್ತು ಮುಂದುವರಿಯೋದಕ್ಕೆ ಸಾಧ್ಯ ಅನ್ನೋ ಸತ್ಯ ಗೊತ್ತಾಗಿದೆ. ಅದಕ್ಕೆ ಜೋರಾಗಿದೆ ಭಾಷಣ. ನೀಲಾ, ನಾಲ್ಗೆ ತುದಿಯಿಂದ ಬಂದ ಭಾಷಣ ಅಲ್ಲ ಇದು, ಹೃದಯ ಗೊತ್ತಾಗಿರೋ ಸತ್ಯ. ನೀನು ಯಾಕಿಲ್ಲ ನನ್ನ ಜೊತೆ ಇದ್ಬಿಡ್ಬಾರ್ದು? ನಾನ ಇಲ್ಲಿ ಯಾಕೆ? ನೀನು ನನ್ನ ಪ್ರೀತಿಸ್ತಿಯಲ್ಲ, ಅದಕ್ಕೆ ನಾನು ನಿನ್ನ ಪ್ರೀತಿಸ್ತೀನ. ಅದು ನಿನ್ ಭ್ರಮೆ, ಜಸ್ಟ್ ಯುವರ್ ಇಮ್ಯಾಜಿನೇಷನ್. ಭ್ರಮೆ? ಅವತ್ತು ಅಲ್ಲಿ ಆರು ತಿಂಗಳ ಜೀವನ ಮುಗಿಸ್ಕೊಂಡು ಬನ್ನಿ, ಆಮೇಲೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ನೀನೇ ಹೇಳಲಿಲ್ಲ. ಈ ನಿನ್ ತ್ರೀ ಮಸ್ಕಿಟಿಯರ್ಸ್ನ ಶಿಕ್ಷಿಸ್ಬೇಕು ಅನ್ನೋ ರೊಚ್ಚ ನನಗಿತ್ತು. ಅದಕ್ಕೆ ಆತರ ಆಟ ಕಟ್ಟೆ. ಆಟದಲ್ಲಿ ಗೆದ್ದಿದ್ದು ನಾನು, ಸೋತೋರು ಯಾರು ಅಂತ ಹೇಳ್ಬೇಕಾಗಿಲ್ವನ್ನ? ಆಯ್ತಪ್ಪ, ಸೋತಿದ್ ನಾನೇ. ನೋಡು, ಇಷ್ಟ ದಿವಸ ನಿನ್ ಕನಸೇ ಕಾಣ್ತಾ ಇದ್ದೆ. ನನ್ ಕನಸ? ಆಯ್ತು, ನನ್ ಕನಸ್ ಕಾಣೋಕೆ ನಿನ್ಗ್ಯಾರಪ್ಪ ಪರ್ಮಿಷನ್ ಕೊಟ್ಟಿದ್ದು? ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ಮೇಲೆ ನಮ್ಮ ನೋಡಕ್ ಇಲ್ಲಿವರೆಗೂ ಯಾಕ್ ಬಂದೆ? ನೀವ್ ಪಡ್ತಿರೋ ಸುಖ ನೋಡಿ ಸಂತೋಷ ಪಡೋಣ ಅಂತ ಬಂದೆ. ಸಂತೋಷ ಪಟ್ಟಾಯ್ತಲ್ಲ, ಹೊರಡಿ. ನೋಡು, ನಿನ್ನ ಮಖ ನೋಡಕ್ ನಮ್ಗೆ ಇಷ್ಟ ಇಲ್ಲ. ನೀನೇನಾದ್ರೂ ಇಲ್ಲಿದ್ರೆ ನಮ್ಗ್ ಕೆಟ್ಟ ಯೋಚನೆಗಳು ಬಂದ್ರೂ ಬರ್ಬೋದು. ಈಗ ನಾವು ತುಂಬಾ ಬದಲಾಯಿಸಿದಿವಿ, ದಯವಿಟ್ಟು ಹೋಗೋದು ಬನ್ನ. ನೋಡಿ, ತಾವು ಮರ್ಯಾದಸ್ತ್ರ ಮನೆಯವರು, ನಾವು ಕೂಲಿ ಮಾಡೋರು. ನಮ್ಮ ಸ್ನೇಹ ನಿಮಗ್ ಬೇಡ, ಹೊರಡಿ. ಇಲ್ಲ, ನನ್ನ ಸ್ನೇಹಿತರು ಹೇಳಿದ ಮಾತನ್ನೇ ನಾನು ಹೇಳ್ಬೇಕಾ? ದಯವಿಟ್ಟು ಇಲ್ಲಿಂದ ಹೊರಟು ಹೊರಟು. ನಾಯಕ್, ನಾಯಕ್ ದಲ್ವಾಯ್, ಪಾಳೆಗಾರ್, ನೋಡು, ನಿನ್ ನಾಟಕ ಬೇಕಾದಷ್ಟು ಕಂಡಿದ್ದೀನಿ. ಈ ಹೊಸ ನಾಟಕ ಶುರು ಮಾಡ್ಬೇಕಾಗಿಲ್ಲ. ನಾನಿಷ್ಟು ತಾಡಿದ್ದು ನಾಟಕ ಇರ್ಬೋದು, ಆದ್ರೆ ಈಗ ನನ್ನ ನಿಜ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ. ಮುಂದಿನ ವಾರ ನನ್ನ ಮದುವೆ, ನಾನು ಅಮೆರಿಕಾ ಹೊರಟೋಗ್ತಾ ಇದ್ದೀನಿ. ಹೋಗೋಕ್ ಮುಂಚೆ ನೀವೆಲ್ಲ ಹೇಗಿದ್ದೀರೋ ಅಂತ ಕುತೂಹಲ ಆಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ನೀವೆಲ್ಲ ಎಷ್ಟು ಒಳ್ಳೆಯವ್ರು ಆಗ್ಬಿಟ್ಟಿದ್ದೀರ. ನಾನು ಮಾಡಿದ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ಬನ್ನಿ ವಾಪಸ್ ಊರ್ಗೆ ಹೋಗೋಣ, ಬನ್ನಿ ಪ್ಲೀಸ್, ಬನ್ನಿ ವಾಪಸ್ ಊರ್ಗೆ ಹೋಗೋಣ ಪ್ಲೀಸ್, ಬನ್ನಿ. ನೀವೆಲ್ಲ ನನ್ನ ಮದ್ವೆ ಇರ್ಬೇಕು, ಬನ್ನಿ ಪ್ಲೀಸ್, ಬನ್ನಿ. ಓಕೆ, ಅಳಬೇಡ. ಏನು ತಪ್ಪಾಗಿಲ್ಲ, ಅದಕ್ಕೆ ಬದಲಾಗಿ ನಮಗೂ ಕರನೇ ಆಗಿದೆ. ನಿನ್ನಿಂದಾಗಿ ನಾವು ಜೀವನದಲ್ಲಿ ಎಷ್ಟೋ ಒಳ್ಳೆ ಪಾಠಗಳನ್ನ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್. ಗಾಡ್ ಬ್ಲೆಸ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. Happy.
ಅಯ್ಯೋ ನಾನ್ ನಿನ್ ಗೋಳೆ ಕೊಡಕ್ ಬಂದಿದ್ದೀನಿ ಅಂತ ತಿಳ್ಕೊಂಡು ನನ್ನ ಬೈಬೇಡ ಕಣಯ್ಯ. ನೀನ್ ಹಿಂಗ್ ಮಂಕ ಕುಂತಿರೋದ್ ನೋಡಿದ್ರೆ ನನ್ನ ಹೊಟ್ಟೆ ಚುರುಕ್ ಕಂದಿದೆ ಕಣಯ್ಯ. ಅಯ್ಯೋ ಆ ಪಾರ್ಕೂನ ಬೇರೆಯವ್ರು ಕಿತ್ಕೊಂಡು ಹೊಟ್ಟೋದ್ರು ಅಂತ ನಿನ್ ಮನ್ಸ್ಗೆ ನೋವಾಗೈತೆ ಅಲ್ವಾ? ಆ ಪಾರ್ಕ್ ಹೂವ ಒಂಟಾದ್ರೇನಂತೆ? ಈ ಕಾಡು ಹೂವ ನಿನ್ ಪಾದದ ಮೇಲೆ ಬೀಳಕ್ಕೆ ಕಾಯ್ಕೊಂಡೈತೆ, ಏನಂತೀಯಾ? ಹೂವನ್ನ ಬೇಕಪ್ಪ, ಒಪ್ಕೊಳ್ಳೋ, ಕೈ ಹಿಡ್ಕೊಳ್ಳೋ. ಪಾರ್ವತಿ, ನೀನೇ ಒಂದ್ ಕೈ ಹಿಡ್ಕೋ. ಬಹುವಚನ ಉಪಯೋಗಿಸಿ ಮಾತಾಡಿ. ನಾನೀಗ ಇಂಜಿನಿಯರ್ ಆಗಿ ಬಂದಿದ್ದೀನಿ. ಕಂಗ್ರಾಚುಲೇಷನ್. ಐ ಡೋಂಟ್ ಟಚ್ ಬ್ಲಡಿ ಕೂಲೀಸ್ ಹ್ಯಾಂಡ್ಸ್, ಟೇಕ್ ದಮ್ ಬ್ಯಾಕ್. ಸಾಹೇಬ್ರು, ಇಲ್ಲಿಗೆ ಬಂದ ವಿಷಯ? ನೀವೆಲ್ಲ ನನ್ನ ಹಳೆಯ ಸ್ನೇಹಿತರು ಅಲ್ವಾ? ಇಲ್ಲಿ ನಿಮ್ಮ ರಾಜ್ಯಭಾರ ಹೇಗ್ ನಡ್ಕೊಂಡು ಹೋಗ್ತಿದ್ದೀರೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬೈದಿ ಬಾಯ್. ಇಲ್ಲಿ ಜನಗಳ ಪ್ರೀತಿ ಎಲ್ಲ ತಾವು ಬಹಳ ಸಂಪಾದಿಸಿದ್ದೀರಂತೆ. ಕನ್ಗ್ರಾಚುಲೇಷನ್. ಕ್ಷಮಿಸ್ಬೇಕು, ನಾವು ಕೂಲಿಗಳು ಇಂಜಿನಿಯರ್ ಕೈ ಮುಟ್ಟೋದಿಲ್ಲ. ಓಕೆ ಓಕೆ. ಇಂಜಿನಿಯರ್ ಸಾಹೇಬ್ರು, ಇಲ್ಲಿವರೆಗೂ ಬರೋದಕ್ಕೆ ಏನಾದ್ರೂ ಒಂದು ಕಾರಣ ಇರ್ಬೇಕಲ್ಲ? ಇಲ್ಲಿ ಜನಗಳಿಗೆ ತಮ್ಮ ಹಳೇ ಕಥೆಗಳನ್ನೆಲ್ಲ ಹೇಳಿ ತಮ್ಮ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿ ಮಾಡಿ ಹೋಗೋಣ ಅಂತ ಬಂದೆ. ಬ್ಲಡಿ ಕೋಲಿ, ನಮ್ಮ ಹಳೆ ಕಥೆಗಳನ್ನೆಲ್ಲ ತೆಗೆದು ಈ ಜನಗಳ ಎದುರು ನಮ್ಮನ್ನು ಅವಮಾನ ಮಾಡಬೇಡ. ಈಗ ನಾವು ಹೊಸ ಮನಸ್ಸಾಗಿದ್ದೀವಿ ಪುರುಷೋತ್ತಮ್. ಈ ಜನದ ಜೊತೆ ನಮ್ದು ಒಳ್ಳೆ ರಿಲೇಷನ್ಶಿಪ್ ಬೆಳೆದಿದೆ, ಅದನ್ನು ದಯವಿಟ್ಟು ಕೆಡಿಸ್ಬೇಡ. ಇದು ಮನುಷ್ಯತ್ವದ ಪ್ರಶ್ನೆ, ಅರ್ಥ ಮಾಡ್ಕೊ ಪ್ಲೀಸ್. ಮನುಷ್ಯತ್ವ ಮನುಷ್ಯತ್ವ ನಂಗೆ ನೀವ್ ಹೇಳ್ಕೊಡ್ತೀರಿ. ಅವತ್ತು ನಡುಬೀದಿ ಇಲ್ಲಿ ನನ್ನ ತಂಗಿ ಅವಮಾನ ಮಾಡಿದ್ರಲ್ಲ, ಅವತ್ತೆಲ್ಲಿ ಹೋಗಿತ್ತು ನಿಮ್ ಮನುಷ್ಯತ್ವ? ಅವತ್ತು ಬೇಡ ಬೇಡ ಅಂತ ಕಾಲಿಗೆ ಬಿದ್ದು ಬೇಡ್ಕೊಂಡು ನನ್ನ ಅಪ್ಪ ಅಮ್ಮನೆದುರು ನನ್ನ ದನ ಪಡೆದು ಹಾಕ್ಬಿಡದ್ರಲ್ಲ, ಅವತ್ತೆಲ್ಲಿ ಹೋಗಿತ್ತು ನಿಮ್ ಮನುಷ್ಯತ್ವ? ಪುರುಷೋತ್ತಮ, ನಾವು ಅದಕ್ಕೆಲ್ಲ ಪಶ್ಚಾತ್ತಾಪ ಪಡ್ತೀವಿ. ಈಗ ದಯವಿಟ್ಟು ಜನಗಳ ಮುಂದೆ ನಮ್ಮನ್ನ ಚೀಪ್ ಮಾಡಬೇಡ. ನೋಡು, ನಾನೀಗ ಸೇರ್ತಿರ್ಸ್ಕೋಬೇಕ. ಅವತ್ ನಾನು ನಿಮ್ ಹತ್ರ ಏರ್ ತಿಂದ ಹಾಗೆ ಇವತ್ ನೀವು ನನ್ನ ಹತ್ರ ಏರ್ ತಿನ್ಬೇಕು. ರೆಡಿನಾ? ಓಕೆ. ನಿನ್ ಮನಸ್ಸಿಗೆ ಬಂದಷ್ಟು ನಮ್ಮನ್ನು ಹೊಡಿ ಬಾ. ಸುಮ್ಮನೆ ನಿಂತುಬಿಟ್ಟೆ, ನಿನ್ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಹೊಡಿ. ಯು ಬ್ಲಡಿ ಕೂಲಿ, ನಾನ್ ನಿಮ್ಮನ್ನ ಹೊಡೆಯಲ್ಲ, ಮನಸ್ಸು ಬದಲಾಯಿಸಿದ್ದೀನಿ.
ಆದರೆ ಒಂದು ಕೆಲಸ ಹೇಳ್ತೀನಿ ಮಾಡ್ತೀರಾ ಏನ್ ಮಾಡ್ಬೇಕು ಹೇಳು ಏ ದಳವಾರೆ ಬ್ಲಡ್ ಇಸ್ ಕೌಂಟರ್ ಬಾರೋ ಇಲ್ಲಿ ಬಾರೋ ಇಲ್ಲಿ ಎತ್ಕೊಳ್ರ ಅಕ್ಕಲ್ನ ಎತ್ಕೊಳ್ರ ಅಕ್ಕಲ್ನ ಹೊರಸಿ ಇವನು ಬೆನ್ನ ಮೇಲೆ ತೆಗೀರಿ ಕೈನಾ ಕೈನಾ ಪುರುಷೋತ್ತಮ್ ಇದನ್ನೇನಾದ್ರೂ ಹೊರಸಿದ್ರೆ ನನ್ನ ಸ್ನೇಹಿತ ಫಲ ತರಿಲಾರ್ದೆ ನೆಲ ಕಚ್ಚಿ ಸತ್ತು ಹೋಗ್ತಾನೆ ಸಾಯ್ಲಿ ಬಿಡು ಸತ್ರೆ ಇವನಪ್ಪ ತಾನೆ ದೇಶದಲ್ಲಿ ಇನ್ನೂ ಕೋಟ್ಯಾಂತರ ಜನ ಇದ್ದಾರಲ್ಲ ಪುರುಷೋತ್ತಮ್ ನಮ್ಮ ಹಳೆಯ ವಿಷಯನ ಮತ್ತೆ ಮತ್ತೆ ಕೆರ್ಕಿ ನಮ್ಮ ಮನಸ್ಸು ನೋಯಿಸ್ಬಿಡಕಣಯ್ಯ ನಾವು ಬದಲಾಯಿಸಿದೀವಿ ಅಂತ ಹೇಳಲಿಲ್ಲ ನಿನಗೆ ನಾನು ನಿಮ್ ಬೆನ್ನ ಹಿಂದೇನೇ ಇರ್ತೀನಿ ನೀವು ಅದೇನು ಬದಲಾಯಿಸಿದ್ದೀರೋ ನಾನು ನೋಡ್ತೀನಿ ಹೋಗ್ಲಿ 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 ಮೈಕ್ ಸರಿಗಿಲ್ಲಪ್ಪ ಎಲ್ಲವರಿಬ್ರು ಅವರಿಬ್ರು ಮುಂಜಾನೆ ಹೋದ್ರು ಹೋಗ್ಬಿಟ್ರ ಯಾವಾಗ ಬರ್ತೀಯ ಜಾವ್ರೆ ನಂಗೆ ಯಾವಾಗ ಕಣ್ ಕೊಡ್ತೀಯ ಜಾವ್ರೆ ನೀ ಯಾವಾಗ ಬರ್ತೀಯ ಜಾವ್ರೆ ನಂಗೆ ಯಾವಾಗ ಕಣ್ ಕೊಡ್ತೀಯ ಜಾವ್ರೆ ಜಾವ್ರೆ ಯಾವಾಗ ಬರ್ತೀಯ ಜಾವ್ರೆ ನಂಗೆ ಯಾವಾಗ ಕಣ್ ಕೊಡ್ತೀಯ ಜಾವ್ರೆ ಜಾವ್ರೆ ನೀ ಯಾವಾಗ ಬರ್ತೀಯ ನಂಗೆ ಯಾವಾಗ ಕಣ್ ಕೊಡ್ತೀಯ ನಾನ್ ಬಡೋಳಲ್ವಾ ನನ್ ತವೇನೈತೆ ನೀನ್ ಕೊಡಕ್ಕೆ ನನಗೆ ಬೇಕಾದೆಲ್ಲ ನಿನ್ ಹತ್ರ ಇದೆ ತಗೊಳ್ಳ
ತಾವ್ರೆ 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 ನೀ ಕೇಳಿದ್ದೆಲ್ಲ ನಾನ್ ಕೊಟ್ಟೆ ನನಗ್ ನೀ ಕಣ್ ಕೊಡಕ್ಕಿಲ್ವಾ ನನಗ್ ನೀ ಕಣ್ ಕೊಡಕ್ಕಿಲ್ವಾ ನನಗ್ ನೀ ಕಣ್ ಕೊಡಕ್ಕಿಲ್ವಾ ನೋಡ್ರಪ್ಪ ನನ್ ತಂಗಿ ಬೆಳ್ಳಿ ಯಾವಾಗ್ಲೂ ಹೇಳ್ತಾ ಇದ್ರು ತಮ್ಗೆಲ್ಲ ಗೊತ್ತೇ ಆಯ್ತು ಒಂದಲ್ಲ ಒಂದಿನ ದ್ಯಾವ್ರು ಬರ್ತಾನೆ ಕಂಡು ಕೊಡ್ತಾನೆ ದ್ಯಾವ್ರು ಬರ್ತಾನೆ ಕಂಡು ಕೊಡ್ತಾನೆ ಅಂತ ಯಾವನು ಮೋಸ್ಕರ ನಾನೇ ದ್ಯಾವ್ರು ಅಂತ ಬಂದು ನನ್ ತಂಗಿನ ಕೆಡಿಸ್ಬಿಟ್ಟು ಹೊರಟೋಗವ್ನೆ ಈ ಅವಮಾನ ನನ್ ಕೈಲಿ ತಂದ್ಕೊಳಕ್ಕಾಗಿಲ್ಲ ನನ್ ತಂಗಿನ ಒಳಿಯಾಗಿ ತಳ್ಬಿಟ್ಟು ನಾನು ಬಿದ್ದು ಸತ್ತೋಯ್ತೀನಿ ಚಂದ್ರಪ್ಪ ಚಂದ್ರಪ್ಪ ನೋಡು ಇಂಥ ಕೆಟ್ಟ ಯೋಚನೆ ಎಲ್ಲ ಮಾಡಬೇಡ ಇದು ನಮ್ ಕ್ಯಾಂಪ್ನವ್ರು ಯಾರು ಮಾಡಿರೋ ಕೆಲಸ ಅಲ್ಲ ಯಾರು ಯಾರೋ ಹೊರಗಡೆಯವರು ಇರ್ಬೇಕು ಪತ್ತೆ ಹಚ್ಚೋಣ ಪತ್ತೆ ಹಚ್ಚೋಣ ನಾಯಕ ಹೊರಗಡೆ ಕ್ಯಾಂಪ್ನವ್ರಲ್ಲ ಇದೇ ಕ್ಯಾಂಪ್ನವ್ರು ಹೊಸ ಮನಸ್ಸಾಗಿದ್ದೀವಿ ಹೊಸ ಮನಸ್ಸಾಗಿದ್ದೀವಿ ಅಂತ ಹೇಳ್ತಿದ್ಯಲ್ಲ ಇದೇ ನಾಯಕ ಬಂದು ನನ್ನ ಪ್ರೀತಿ ಮಾಡ್ತಾನೆ ಆದ್ರೆ ಇಂಥ ಗೀತ ಕೇಳ್ತಾ ಯಾವತ್ತಾಗಿಲ್ಲ ಪಾರ್ವತಿ ಈ ಜನ ಈ ಜನ ನಾನು ಪ್ರೀತಿ ಕೊಟ್ಟೆ ಅವ್ರಿಗೆ ವಿಷ ಕೊಟ್ಟಲ್ಲ ಮಿಸ್ಟರ್ ದಳವಾಯಿ ನಿಮ್ಮ ಆ ಸ್ನೇಹಿತನ್ನ ಈ ಸ್ನೇಹಿತ ಯಾಕೆ ಹೊಡಿಬಾರ್ದು ಹೇಳಿ ಓ ನಿಮ್ಮ ಗುಟ್ಟು ರಟ್ಟಾಗುತ್ತೆ ಅಂತ ಭಯಾನ ಏನೋ ಅದು ನಿನ್ ಗುಟ್ಟು ನಾನೇ ಹೇಳ್ತೀನಿ ಕೇಳಿ ನಿಮ್ಮ ಈ ಸ್ನೇಹಿತ ಈ ತಬ್ಲಿ ಹುಡುಗಿ ರೂಪ್ಲಿನ ಕೇಳಿಸಿದ್ದಾನೆ ಹೌದಲ್ವಾ ಕೇಳ್ರಿ ನಿಜವೇನು ನಾನು ಅವಳನ್ನ ಕೇಳಿಸ್ತಿಲ್ಲ ಅವಳು ಒಪ್ಪಿಗೆ ಕೊಟ್ಮೇಲೆ ನಾವಿಬ್ರು ಒಂದಾಗಿತ್ತು ನೋಡಿದ್ರೇನಪ್ಪ ಈ ಶ್ರೀಮಂತ ಹುಡುಗರ ಯೋಗ್ಯತೇನ ಇವರು ಮಾಡಿರೋ ಘನಾಮದಾರಿ ಕೆಲಸಕ್ಕೆ ಏನ್ ಮಾಡಬೇಕು ನೀವೇ ತೀರ್ಮಾನ ತಗೊಳ್ಳಿ ಯಾರು ಯಾವ ತೀರ್ಮಾನನೂ ಮಾಡಬೇಕಾಗಿಲ್ಲ ನಾನ್ ರೂಪ್ಲಿನ ಮದುವೆ ಆಗ್ತೀನಿ ನಾನು ಬೆಳ್ಳಿನ ಮದುವೆ ಆಗ್ತೀನಿ ನಾನು ಪಾರ್ವತಿನ ಮದುವೆ ಆಗ್ತೀನಿ ನಿಮ್ಮಂಥ ಪ್ರಿನ್ಸುಗಳು ಇಂಥ ಪಾಪರ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತೀರಾ ಬಡವರು ಶ್ರೀಮಂತರು ಒಂದಾಗಿರೋದು ಈ ಜಗತ್ತಿನ ಚರಿತ್ರೆಯಲ್ಲೇ ಇಲ್ಲ ಆ ಚರಿತ್ರೆನ ನಾವು ಬದಲಾಯಿಸ್ತೇವೆ ಏ ಹುಡುಗರ ನೀವು ಈ ಹೆಣ್ಮಕ್ಕಳಿಗೆ ಏನಾದರೂ ಮೋಸ ಮಾಡಿ ಇಲ್ಲಿಂದ ಓಡಿ ಹೊರಟೋದ್ರಿ ಪಾತಾಳದಲ್ಲಿ ಹೊಕ್ಕೊಂಡ್ರು ನಾವು ನಿಮ್ಮ ಬಿಡಕ್ಕಿಲ್ಲ ಈ ಅಪ್ಪ ತುಂಬಾ ಒಳ್ಳೆಯವನು ಇವ್ ನಂಗೆ ಮೋಸ ಮಾಡಕ್ಕಿಲ್ಲ ನನ್ ನಂಬಿಕೆ ಐತಿ ನಾನ್ ಮಾತ್ರ ಈ ಅಪ್ಪನ್ ಬಿಟ್ಟು ಬದುಕಿರಕ್ಕಾಗಕ್ಕಿಲ್ಲ ಬದುಕಿರಕ್ಕಾಗಕ್ಕಿಲ್ಲ ಚಂದ್ರಪ್ಪ ನನ್ ನಂಬು ನನ್ ಜೀವ ಇರೋವರೆಗೂ ನಿನ್ನ ತಂಗಿ ಬೆಳ್ಳಿಗೆ ಕಣ್ಣಾಗಿರ್ತೀನಿ ಅಣ್ಣ ಅಣ್ಣ ನಾ ಹೇಳ್ತಾ ಇರ್ಲಿಲ್ವಾ ಒಂದಲ್ಲ ಒಂದಿನ ದೇವ್ರ ಬಂದೇ ಬರ್ತಾನೆ ನಂಗೆ ಕಣ್ ಕೊಟ್ಟೇ ಕೊಡ್ತಾನೆ ಅಂತ ದೇವ್ರ ಬಂದಲ್ಲ ನಂಗೆ ಹೊಸ ಕಣ್ ಬಂತಲ್ಲ ನರಸಿಂಹಪ್ಪ ಚಂದ್ರಪ್ಪ ರಾಮಕ್ಕ ನಿಮ್ಗಾಗಿರೋ ಬೇಜಾರನ್ನೆಲ್ಲ ಮರೆತು ನಮ್ಮ ಮೇಲೆ ಪ್ರೀತಿಯಿಂದ ಒಂದೇ ಒಂದ್ಸಲ ನಕ್ಬಿಡಿ ನಕ್ಬಿಡಿ ಹಾ
ಹೋಗಿದ್ದಾನೆ ನನ್ ಮಗು. ಏನಾಗಿದ್ದಾನೆ? ಚೆನ್ನಾಗೇ ಇದ್ದಾನೆ. ಕಂದ, ನೀ ಮನೆ ಬಿಟ್ಟು ಹೊರಟಾಗಿಂದ ನಂಗ್ ಊಟ ತಿಂಡಿ ಏನು ಸೇರ್ತಿರ್ಲಿಲ್ಲ ಕಣೋ. ಅಮ್ಮ, ನನಗ್ ಒಂದಿವಸ ಉಪವಾಸನೆ ತಡ್ಕೊಳಕಾಗ್ಲಿಲ್ಲ. ನೀನ್ ಇಷ್ಟ ದಿವಸ ಹಾಗೆ ಉಪವಾಸ ಇದ್ದೆ, ನೋಡಕ್ ಹಾಗೆ ಇದ್ಯಾ? ಸುಮ್ನೆ ತಮಾಷೆ ಮಾಡ್ಬೇಡ ಕಣೋ, ಬೇಕಾದ್ರೆ ನಿಮ್ಮ ಅಪ್ಪನ್ನ ಕೇಳು, ಹೇಳ್ರಿ. ನಾನ್ ಮಾತ್ರ ಕೊರಗ್ಲಿಲ್ವಾ? ಇಷ್ಟ ದಿವಸ ನಾನು ನಿದ್ರೆ ಮಾಡಿಲ್ಲ ಕಣೋ, ಬೇಕಾದ್ರೆ ನಿಮ್ಮ ಅಮ್ಮನೇ ಕೇಳು, ಹೇಳೆ. ಅಯ್ಯೋ, ಈ ನರ್ಕದಲ್ಲಿ ಅದ್ ಹೇಗಿದ್ಯೋ ಮಗು ನೀನು? ಅಮ್ಮ, ಇದು ನರ್ಕ ಅಲ್ಲಮ್ಮ, ಸ್ವರ್ಗ. ಇಲ್ಲಿರೋ ಜನರೆಲ್ಲ ದೇವತೆಗಳಮ್ಮ, ದೇವತೆಗಳು. ದೇವತೆಗಳ ಮನೆ ಹಾಳಾಗ್ಲಿ, ನಡಿ ನೀ ಮನೆಗೆ ಹೋಗೋಣ. ಲೋಪ ನಾಯಕ ಬಾಳೆಗಾರ ಬಂದ್ರ ಇಲ್ಲಿ ನಿಮ್ಮಿಬ್ಬರನ್ನು ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ನಿಮ್ಮ ಅಪ್ಪ ಅಮ್ಮನ ಮಾತು ಕೊಟ್ಟು ಬಂದಿದ್ದೀನಿ. ನಡಿ. ನಾವೀಗ ಬರೋದಿಲ್ಲ. ಬರಲ್ವಾ? ಸರಿ, ನೀನ್ ನಡಿಯಪ್ಪ. ಅಮ್ಮ, ಬರೋದಾದ್ರೆ ನಾನೊಬ್ನೇ ಬರೋದಿಲ್ಲ. ಹಾಗೇಂದ್ರೆ ನನ್ನ ಜೊತೆ ಇನ್ನೂ ಒಬ್ರು ಬರ್ತಾರೆ. ಯಾರು ಅದು? ಈ ರೂಪ್ಲಿನ ಮದುವೆ ಆಗ್ತೇನೆ ಅಂತ ಮಾತು ಕೊಟ್ಟಿದ್ದೀನಮ್ಮ. ಅತ್ತ ಕತ್ತೆ ಕಡೆ ನೀನು ವಯಸ್ಸು ಬಂದು ಹುಡುಗರ ಮೇಲೆ ಕೈ ಮಾಡ್ತೀಯ? ಅಂತಸ್ತು ಲೆಕ್ಕಿಸದೆ ಒಂದು ಕೂಲಿ ಮಾಡೋ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ಅಂತ ಒಪ್ಕೊಳ್ತಾ ಇದೆಯಲ್ಲ, ಇದಕ್ಕಿಂತ ಹೆಮ್ಮೆ ಏನೋ ಬೇಕು ನನಗೆ. ಅಮ್ಮ, ನಿನಗೆ ಅಪ್ಪ ಅಮ್ಮ ಯಾರು ಇಲ್ವಾ? ಇಲ್ಲ ಅಂಕಲ್, ತಬಲೆ ಹುಡುಗಿ, ಇವಳನ್ನ ಬೆಳೆಸಿದವರು ಇವರೇ. ನಮಸ್ಕಾರ. ಇರ್ಲಿ ಇರ್ಲಿ, ಲೈ ಹುಡುಗಿನ ಕರ್ಕೊಂಡು ಹತ್ತು ಕಾರು. ಏನ್ರಿ ಇದು? ಏನಿದು? ಒಂದ್ ಕೂಲಿ ಹೆಂಗ್ಸು, ಜಾತಿ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ನಮ್ಮಂತ ಶ್ರೀಮಂತರ ಮನೆಗೆ ಮರ್ಯಾದ ಮನೆಗೆ ಸೊಸೆ ಬರೋದು ಅಂದ್ರೇನು? ನಾನು ಇದಕ್ಕೆ ಖಂಡಿತ ಒಪ್ಪೋದಿಲ್ಲ. ಕೊಂದು ಕೊಂದು ಒಳಗೆ ತಾಕ್ಬಿಡ್ತೀನಿ. ಹೊಗೆ ದೂರ, ಹೊಗೆ ದೂರ. ಕೂಲಿ ಮಾಡೋ ನನ್ನ ಬಂಧುಗಳೇ, ಪಾಪ ಈ ಹೆಣ್ಣು ಮಗಳನ್ನ ನನ್ನ ಹೆಂಡತಿ ಕೂಲಿ ಮಾಡೋ ಹುಡುಗಿ ಅಂದ್ ಬಿಟ್ಲು. ದಯವಿಟ್ಟು ನೀವು ಯಾರೂ ಬೇಜಾರು ಮಾಡ್ಕೊಳ್ಬಾರ್ದು. ಕೂಲಿ ಮಾಡೋ ಹುಡುಗಿ ಆದ್ರೆ ಏನಂತ, ಅವಳು ಹೆಂಗಸಲ್ವಾ? ಅವಳಿಗೆ ಮನಸ್ಸಿಲ್ವಾ? ಅವಳಿಗೆ ಆತ್ಮ ಅನ್ನೋದೇ ಇಲ್ವಾ? ನಮ್ಮೆಲ್ಲರ ಆತ್ಮಾನು ಒಂದೇ ಅನ್ನೋ ವಿಶಾಲ ಮನೋಭಾವನೆಯನ್ನ ನಾವೆಲ್ಲ ಬೆಳೆಸ್ಕೊಳ್ಬೇಕು. ನನ್ನ ಹೆಂಡತಿ ಒಪ್ಪಿದ್ರೆ ಒಪ್ಪಲಿ, ಬಿಟ್ರೆ ಬಿಡ್ಲಿ, ಇನ್ನು ಎಂಟು ದಿವಸ ಒಳಗಡೆ ನಾನೇ ನಿಂತು ಈ ರೂಪ್ಲಿನ ನನ್ನ ಮಗನ ಕೊಟ್ಟು ಮದುವೆ ಮಾಡ್ತೀನಿ. ಸಾವಧಾನ ಸಾವಧಾನ, ನಿಲ್ಲಿ ನಿಲ್ಲಿ. ಬಂಧುಗಳೇ, ನೀವೆಲ್ಲ ಸೇರಿ ಮದುವೆ ಬರಬೇಕು. ನಿಮಗೆಲ್ಲರಿಗೂ ಒಂದು ಸ್ಪೆಷಲ್ ಬಸ್ ಏರ್ಪಾಡು ಮಾಡ್ತೀನಿ. ದಯವಿಟ್ಟು ಬರ್ಬೇಕು, ದಯವಿಟ್ಟು ಬರ್ಬೇಕು. ಬುದ್ಧಿ, ತಮ್ಮ ಹೆಸರು? ರಾಮಪ್ಪ ದಳವಾಯಿ ಅಂತ. ರಾಮಪ್ಪ ದಳವಾಯಿಗೆ, ರಾಮಪ್ಪ ದಳವಾಯಿಗೆ, ರಾಮಪ್ಪ ದಳವಾಯಿಗೆ. ಸಾವಧಾನ ಸಾವಧಾನ, ಈ ಕ್ಷಣದಲ್ಲೇ ಇವರಿಬ್ಬರನ್ನು ನಾನು ಕರ್ಕೊಂಡು ಹೋಗೋದಕ್ಕೆ ನೀವೆಲ್ಲ ಸೇರಿ ಅನುಮತಿ ಕೊಡಬೇಕು. ಈ ಹೆಣ್ಣು ಮಗಳನ್ನ ನಿಮ್ಮನೆಗೆ ತಂದುಕೊಂಡು ಬಡತನಕ್ಕೂ ಸಿರಿತನಕ್ಕೂ ದೊಡ್ಡ ಸೇತುವೆನೆ ಹಾಕ್ಬಿಟ್ಟು ದೇವರು ನಿಮ್ಮನ್ನು 100 ವರ್ಷ ಚೆನ್ನಾಗಿಟ್ಟಿರಲಿ. ಬುದ್ಧಿ, ಹೆಣ್ಣಿಗೂ ಗಂಡಿಗೂ ಕೊಡಕ್ ನಮ್ ತಾವ ಒಡವೆ ಇಲ್ಲ, ವಸ್ತ್ರ ಇಲ್ಲ. ನಮ್ಮ ಅಟ್ಟಿ ಜನ ಎಲ್ಲ ಸೇರಿಬಿಟ್ಟು ಈ ಮುಯಿ ಮಾಡ್ತಾ ಇದೀವಿ. ಸಣ್ಣ ಮುಯಿ ಅಂತ ಬೇಜಾರ ಪಟ್ಕೋಬೇಡಿ ಬುದ್ಧಿ. ಇಲ್ಲಪ್ಪ, ಬಹಳ ಸಂತೋಷಪ್ಪ, ನಾವಿಲ್ಲಿ ಬರ್ತೀವಿ. ಉತ್ತಮ ಅಪ್ಪ, ಹೋಗ್ಬಿಟ್ಟು ನಂಬ್ಕೊಂಡ್ ಬಂದ್ಬಿಟ್ಟಿದ್ದಾಳ ನೋಡ. ಅವಳ ನಂಬಿಕೆಗೆ
ಬಿಸಾಕ್ತೀನಿ 1000 ರೂಪಾಯಿ. ನಿನ್ ನಂಬಿಕೆ ಬೆಲೆ ಈ 1000 ರೂಪಾಯಿಗಿಂತ ಜಾಸ್ತಿ ಆಗುತ್ತೇನೆ. ಅಪ್ಪ, ಅವ್ರೆದುರಿಗೆ ಅಷ್ಟೊಂದು ಆದರ್ಶ ಮಾತಾಡ್ದೆ? ಜನರ ಎದುರಿಗೆ ನಾವು ಆದರ್ಶ ಮಾತಾಡ್ಬೇಕಣ. ಅವರ ಬೆನ್ನ ಹಿಂದೆ ನಮ್ಮ ಮನಸ್ಸಿಗೆ ಅನಿಸಿದ್ದನ್ನ ನಾವು ಮಾಡ್ತಾ ಹೋಗ್ಬೇಕು. 10 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ, ನನಗೆ ಹೇಳ್ಕೊಡ್ತಾ ಇದೀಯಾ? ನಡೆಯ ನಡೆ. ನಿಮ್ಮ ಮಗನಿಗೆ ನನ್ ಮೈ ಮನ್ಸು ಎಲ್ಲ ಕೊಟ್ಬಿಟ್ಟಿದ್ನಿ, ನಡೆದಾಗ್ಲಿ ಕೈ ಬಿಡ್ಬೇಡಿ. ನಿನ್ನ ಮೈ ನಿನ್ನ ಹತ್ರನೇ ಇದೆಯಲ್ಲೇ, ನೀನು ಮನಸ್ಸು ತಾನೇ ಅವ್ರಿಗೆ ಕೊಟ್ಟಿರೋದು. ತಗೋ ಆ ಮನಸ್ಸಿಗೆ 1000 ರೂಪಾಯಿ. ನಿನ್ನ ಮನಸ್ಸಿನ ಬೆಲೆ ಇದಕ್ಕಿಂತಲೂ ಜಾಸ್ತಿ ಆಗುತ್ತೇನೆ. ಅಪ್ಪ, ತುಂಬ ಅನ್ಯ, ನಾನು ಮನೆಗೆ ಬರೋದಿಲ್ಲ. ಯೋಚನೆ ಮಾಡಿ ಹೇಳು, ಬಲವಂತ ಏನು ಇಲ್ಲ. ನನ್ನ ಆಸ್ತಿ ಬಂಗ್ಲೆ ಕಾರು ಹಣ ನಿನಗೆ ಬೇಕಾ ಇಲ್ಲ ಈ ತಿರುಪ ಹೆಂಗಸ ನಿನಗೆ ಬೇಕಾ? ಅಯ್ಯೋ, ಅವನೇನ್ರಿ ಕೇಳ್ತೀನಿ? ನೀನ್ ಸುಮ್ಮನೆ, ಅವನ್ ಬಾಯಿ ಬಿಟ್ಟು ಮಾತಾಡ್ಲಿ. ಅವನ್ ನನಗೆ ಹುಟ್ಟಿದ ಮಗನೇ ಆದ್ರೆ ನನ್ ಜೊತೆ ಬರ್ತಾನೆ. ಏನೋ ನನ್ನ ಆಸ್ತಿ ಬಂಗ್ಲೆ ಕಾರು ದುಡ್ಡು ನಿನಗೆ ಬೇಡವಾ? ನನಗ್ ದುಡ್ಡು ಕಾರು ಬಂಗ್ಲೆ ಇಷ್ಟವಾದ ಊಟ ಇದೆಲ್ಲ ಇಲ್ಲದೆ ಬದುಕಕ್ಕಾಗೋದಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನೋಡು, ನಾನು ತಿಂಗಳು ತಿಂಗಳಿಗೆ ಖರ್ಚಿಗೆ ದುಡ್ಡು ತರಿಸ್ತೀನಿ. ನನ್ನನ್ನು ಮರ್ತ್ಬಿಡು, ನನ್ನನ್ನು ಮರ್ತ್ಬಿಡು. ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದ ನೋಡಿದೆ, ಮನೆ ಹತ್ರ ಬಿಟ್ಟು ಹೋಗೋಣ ಅಂತ ಕರ್ಕೊಂಡು ಬಂದೆ. ರೂಪ್ಲಿ, ಯಾಕೆ ಸುಮ್ಮನೆ ನಿಂತೆ? ದಳವಾಯಿ ನೀನು ಕೊಟ್ಟು ಉಡುಗೊರೆಯ ವಿಚಾರ ಅವನ ಸ್ನೇಹಿತರಿಗೆ ಹೇಳು. ಅನ್ಯಾಯ ಮಾತ್ರ ಪಡುವರ್ತಾರೆ. ಅತಿ ಇಂಥ ಅನ್ಯಾಯದ ಕಾರಿಗೆ ಬೆಂಕಿನ
ಜನ ನನ್ನ ಹೊತ್ತಿದ್ರು ನಾ ಸುಮ್ಮನೆ ಇದ್ದೆ ಯಾಕೆ ನಾ ನಿನ್ನ ಪ್ರೀತಿಸ್ತೀನಿ ಪಾರ್ವತಿ ನಿಜವಾಗ್ಲೂ ನಿನ್ನ ಪ್ರೀತಿಸ್ತೀನಿ Thank you.
ಅಷ್ಟೇ ಊರ್ ಕಡೆ ಹೋದ್ರೆ ಮಣ್ಣು ಮಣ್ಣು ತಿನ್ಬೇಕಾಯ್ತೈತೆ ಅಷ್ಟೇ. ಅಲ್ಲಿ ಬರಗಾಲ ಬಿದ್ದಿರೋದು ಗೊತ್ತಿಲ್ವಾ? ಹೊಟ್ಟೆಗಿಲ್ದೆ ಸಾಯೋಗತಿ. ತಿರ್ಗಾ ಬಂತಲ್ಲಪ್ಪ, ನೋಡಿ ನಾವಿರೋವರೆಗೂ ನೀವ್ಯಾರು ಹೊಟ್ಟೆಗಿಲ್ದೆ ಕಷ್ಟ ಪಡ್ಬೇಕಾಗಿಲ್ಲ. ನೀವೆಲ್ಲ ನಮ್ ಜೊತೆ ನಮ್ಮೂರಿಗೆ ಬನ್ನಿ. ನಿಮ್ಮ ಜೀವನೋಪಾಯ ಜವಾಬ್ದಾರಿ ನಮ್ಮದು. ಯಾಕೆ ನಿಮ್ ಮನೆಗೆ ಚೀಪ್ ರೇಟ್ ಅಲ್ಲಿ ಜಿದ್ದಾಗಿ ಇಟ್ಕೊಬೇಕು ಅಂತ ನೀನು? ನೋಡಿ, ನಾವ್ ಇದನ್ನ ದುರುದ್ದೇಶದಿಂದ ಹೇಳ್ತಾ ಇಲ್ಲ. ಇಷ್ಟು ದಿವಸ ನಾವೆಲ್ಲ ಅಣ್ಣ ತಮ್ಮಂದ್ರಾಗಿರ್ಲಿಲ್ವೆ? ಈಗ ನೀವೆಲ್ಲ ಹೊಟ್ಟಾಗಿಲ್ದ ಸಾಯ್ತಾ ಇದ್ರೆ ನಾವ್ ಹಾಕ್ ಸುಮ್ನೆ ಇರಕ್ಕಾಗತ್ತೆ? ನಮ್ಪ ನಾವ್ ನೋಡ್ಕೋತೀವಿ, ಹೋಗಲಿ ಹೋಗ. ಲೇ ಹೋಗ್ರಲೆ ಹೋಗ್ರ, ಮೊನ್ನೆ ಎಲ್ಲ ನಿಮ್ ಕತೆ ನಾವ್ ಕಂಡಿಲ್ವಾ? ಹೋಗ್ರಲೆ ಹೋಗ್ರಲೆ ಹೋಗ್ರ ನೋಡಿ ಸರ್. ಇಲ್ಲಿಂದ ಅವ್ರನ್ನ ನಿಮ್ ಜೊತೆ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗಿ ಏನ್ ಮಾಡ್ತೀರೋ? ಅವ್ರನ್ನ ನಮ್ ಮನೇಲಿ ಇಟ್ಕೋತೀವಿ. ಅವ್ರಿಗೆ ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಸುಖವಾಗಿ ನೋಡ್ಕೋತೀವಿ. ಅವ್ರ ಜೀವನೋಪಾಯಕ್ಕೆ ಒಂದ್ ದಾರಿ ತೋರಿಸ್ತೀವಿ. ರೆಡ್ಡಿವ್ರೆ, ಈಗ ನಾನು ಆಡಿದ ಆಟನ ಯಾರು ಆಡ್ತಾರೆ ಹೇಳಿ? ಮಕ್ಕಳು ಕಣಪ್ಪ, ಮಕ್ಕಳು. ಹಾಗೆ ಇವರು ಇದನ್ನ ಮಕ್ಕಳಾಟ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಒಂದ್ 10-20 ಜನ ಬಡವ್ರನ್ನ ಮನೆಯಲ್ಲಿ ಕರ್ಕೊಂಡು ಊಟ ಹಾಕ್ಬಿಟ್ರೆ ದೇಶದಲ್ಲಿರೋ ಬಡವರೆಲ್ಲ ಉದ್ಧಾರ ಆಗ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾನ್ ಸೆನ್ಸ್ ಮಿಸ್ಟರ್ ನಾಯ ಪುರುಷೋತ್ತಮ್, ದೇಶದಲ್ಲಿರೋ ಬಡವ್ರನ್ನೆಲ್ಲ ಉದ್ಧಾರ ಮಾಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ಪ್ರೀತಿಸ್ತವ್ರನ್ನ ನಾವು ಕರ್ಕೊಂಡೋಗಿ ಕಾಪಾಡ್ತೀವಿ. ರೆಡ್ಡಿಯವರೇ, ನಮ್ ಸ್ನೇಹಿತ ಮಾಡಿದ ತಪ್ಪಿಗೆ ಹಟ್ಟಿಯವರೆಲ್ಲ ನಮ್ಮನ್ನು ಅಪಾರ್ಥ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನೀವು ನಮ್ ಜೊತೆ ಬಂದು ಅವ್ರಿಗೆ ಸಮಾಧಾನ ಹೇಳಿ ಅವ್ರು ನಮ್ ಜೊತೆ ಹೊರಡೋದಕ್ಕೆ ಒಪ್ಪಿಸ್ಬೇಕು. ಶ್ರೀಮಂತರು ಅಂದ್ರೆ ಬರೀ ಮುಳ್ಳಿನ ಗಿಡಗಳೇ ಅಲ್ಲ, ಗಂಧದ ಮರಗಳು ಇವೆ ಅಂತ ಅವ್ರಿಗೆ ತೋರಿಸ್ಕೊಡ್ಬೇಕು. ನಾಯಕ್, ಆವೇಶದಲ್ಲಿ ನೀನು ಆದರ್ಶದ ಮಾತುಗಳನ್ನ ಆಡ್ತಾ ಇದೀಯ, ಅದನ್ನ ಸಾಧಿಸ್ತೀಯ ಅಂತ ನನಗೆ ನಂಬಿಕೆ ಇಲ್ಲ.
ಸಾಧಿಸೇ ಸಾಧಿಸ್ತೇವೆ. ಇಟ್ಸ್ ಎ ಚಾಲೆಂಜ್. ನೀವು ಸಾಧಿಸಿದ್ರೆ ನಾನು ರೆಡ್ಡಿಯವರು ಹೋರಾಡಿ ನಿಮ್ಮಿಬ್ಬರಿಗೂ ಭಾರತ ರತ್ನ ಪ್ರಶಸ್ತಿ ಕೊಡಿಸ್ತೀವಿ. ಪುರುಷೋತ್ತಮ್ ಹಾಸ್ಯ ಮಾಡ್ತೀಯ? ಬಿರುದು ಬಾವಲಿ ಆಸೆಗೋಸ್ಕರ ನಾವು ಇದನ್ನು ಮಾಡ್ತಾ ಇಲ್ಲ. ಮಾನವೀಯ ಪ್ರೇಮ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಮಾಡ್ಲಿ ಬಿಡಿ ಇಂಜಿನಿಯರ್ ಸಾಹೇಬ್ರ, ಈಗೇನ್ರಪ್ಪ ನೀವು ಅವ್ರು ಊರಿಗೆ ಕರ್ಕೊಂಡು ಹೋಗಬೇಕು. ಬನ್ನಿ ಇಂಜಿನಿಯರ್ ಸಾಹೇಬ್ರ, ನೀವು ನಡಿ ನಡೀರಿ, ಅದು ಒಂದು ನಾಟಕ ನೋಡ್ಬಿಡೋಣ. ಈ ರೆಡ್ಡಿ ಸ್ವಾಮಿಗಳು ಭರವಸೆ ಕೊಟ್ಟ ಮೇಲೆ ನಮ್ಮ ಟೀ ಜನ ಈಟ್ ಬಂದೀನು ಈ ಶ್ರೀಮಂತರ ಮಕ್ಕಳ ಹಿಂದೆ ಹೋಗೋದು ಅಂತ ತೀರ್ಮಾನಿಸ್ಕೊಂಡಿದ್ದೀವಿ. ಈ ಶ್ರೀಮಂತರ ಮಕ್ಕಳು ಈ ಬಡವರ್ನ ಅದೇನು ಉದ್ಧಾರ ಮಾಡ್ತಾವೋ ಅದು ನೋಡೇ ಬಿಡವ. ಏನ್ರಪ್ಪ ರೆಡ್ಡಿಯವರೇ ಬರ್ತೀವಿ ಸರ್. ಪುರುಷೋತ್ತಮ್ ಏನಿವಿ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬರ್ತೀವಿ ರೆಡ್ಡಿಯವರೇ. ಅರೆ ರೆಡ್ಡಿಯವ್ರೆ, ಏನಿಷ್ಟು ಸೆಂಟಿಮೆಂಟಲ್ ಆಗ್ಬಿಟ್ರಿ? ಈ ಹುಡುಗರು ಎಷ್ಟು ಒಳ್ಳೆಯವರಾಗ್ಬಿಟ್ರಲ್ಲ. ಇಂಥ ಒಬ್ಬ ಮಗ ನನ್ನ ಜೊತೆ. ಏನಾದ್ರೂ ಬುಚ್ಚಿ ಚಿಡಿದ್ಬಿಡ್ತಾ? ನೋಡಿ ನಮ್ಮಮ್ಮ, ಇವರು ನಮ್ಮಪ್ಪ. ಇವರು ನಮಸ್ಕಾರ ಮಾಡೋದು ಹೀಗೆ, ಇವರು ನಮ್ಮ ಅತ್ತಿಗೆ, ಅವ್ರು ನಮಸ್ಕಾರ ಮಾಡೋದು ಹಾಗೆ, ಇವರು ನಮ್ಮಣ್ಣ. ಇವ್ರು ಇರೋದೇ ಹೀಗೆ. ಅಪ್ಪ, ಇಷ್ಟು ದಿವಸ ಇವ್ರಗಳ ಜೊತೆಗೆ ನಾ ಕೆಲಸ ಮಾಡ್ತಾ ಇದ್ದಿದ್ದು. ಇವ್ರ ಸಹವಾಸದಿಂದಾನೆ ನಾನು ಒಬ್ಬ ಹೊಸ ಮನುಷ್ಯನಾದೆ. ಅಲ್ಲಿ ಕ್ಯಾಂಪ್ ಕ್ಲೋಸ್ ಆಗೋಯ್ತಪ್ಪ. ಇವ್ರು ಯಾರಿಗೂ ಕೆಲಸ ಇರಲಿಲ್ಲ, ಇರೋದಕ್ಕೆ ಜಾಗ ಇರಲಿಲ್ಲ, ಊಟಕ್ಕೂ ತೊಂದರೆ ಆಗಿತ್ತು. ಅದಕ್ಕೆ ಇವ್ರನ್ನೆಲ್ಲ ನನ್ನ ಜೊತೆಗೆ ಕರ್ಕೊಂಬಂದ್ಬಿಟ್ಟೆ. ಇನ್ಮೇಲೆ ಇವರೆಲ್ಲ ನಮ್ಮನೇಲೇ ಇರ್ತಾರೆ. ಅಮ್ಮ ಅಮ್ಮ, ರಾತ್ರಿಯೆಲ್ಲ ಬಸ್ಸಲ್ಲಿ ಪ್ರಯಾಣ ಮಾಡಿ ಸುಸ್ತಾಗಿದೆ, ಮೊದಲು ಇವ್ರಿಗೆಲ್ಲ ಒಂದೊಂದು ಕಪ್ ಚಾಯ್ ಕುಡಿಸ್ಬಿಡು. ಅದಕ್ಕೆ ಮಧ್ಯಾಹ್ನ ಇವ್ರಿಗೆಲ್ಲ ಫಸ್ಟ್ ಕ್ಲಾಸ್ ಆಗಿ ಊಟ ಹಾಕ್ಬೇಕು. ಯಾಕೆ ಮೈ ಚೆನ್ನಾಗಿಲ್ವಾ ಅಮ್ಮ? ನಮ್ಮಮ್ಮನ ನಾ ಮುದ್ದಾಡ್ಕೋಬಾರ್ದ? ಅಮ್ಮ, ನೀನಿವತ್ತು ಅವಲಕ್ಕಿ ಪಾಯಸ ಮಾಡಲೇಬೇಕು, ನಾನೊಂದು ಕೊಡ ಕುಡಿಲೇಬೇಕು. ಯಾಕೆಲ್ಲ ಅಲ್ಲೇ ನಿಂತ್ಬಿಡ್ರಿ, ಬನ್ನಿ ಒಳಗೆ ಬನ್ನಿ. ಇದು ನಿಮ್ದೇ ಮನೆ, ಬನ್ನಿ 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 ಬನ್ನಿ. ಬರ ಕೂತ್ಕೋ, ಬರ ಕೂತ್ಕೋ. ಬನ್ನಿ ಬನ್ನಿ ಕೂತ್ಕೋ. ಓ ಬನ್ನಿ ಸಿದ್ದಪ್ಪನವರೇ, ಬನ್ನಿ 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 ಸಿನಿಯ. ಕೂತ್ಕೊಳ್ಳಿ ಪರ್ವತಿ, ಪರ್ವತಿ. ಬೈ ಬೈ ಬಾ.
ಬರುತ್ತೆ. ಕುಡಿದ್ಬಿಟ್ಟು ಹೆಂಗಸರೆಲ್ಲ ನೋಡಿ ಆ ರೂಮಲ್ಲಿ, ಗಂಡಸರು ಇಲ್ಲೊಂದು ರೂಮ್ ಇದೆ, ಮೇಲೆ ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ, ನಿಮಗೆ ಎಲ್ಲಿ ಬೇಕೋ ಅಲ್ಲಿ. ಊಟ ಕೆಪ್ಸೋವರೆಗೂ ಚೆನ್ನಾಗಿ ನಿದ್ದೆ ಮಾಡಿ. ಪಾರ್ವತಿ ಪಾರ್ವತಿ ಮದುವೆ ಆಗೋವರೆಗೂ ಅಮ್ಮನ ರೂಮು, ಮದುವೆ ಆದ್ಮೇಲೆ ಅಂತೆ ಕಂಡ್ರಪ್ಪ. ಪಾರ್ವತಿ ಕುರ್ಚಿ ಮ್ಯಾಗ, ನಾವು ನೆಲ್ದ ಮ್ಯಾಗ. ಏ ಯಾಕೆಲ್ಲ ಹೇಳ್ತಾ ಇದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮ್ಮಪ್ಪ ತುಂಬಾ ಒಳ್ಳೆಯವರು, ನೀವೆಲ್ಲ ಇಲ್ಲಿಗೆ ಬಂದಿರೋದು ಅವ್ರಿಗೆ ತುಂಬಾ ಸಂತೋಷ ಅಲ್ವೇನಪ್ಪ? ಹೇಳಪ್ಪ ಸಂತೋಷ ಅಂತ. ಬರಲಿ. ಪಾರ್ವತಿ ಬರಲಿ ಬಾ. ಅಮ್ಮ ಇವಳ ಹೆಸರು ಪಾರ್ವತಿ ಅಂತ, ನಾನು ಇವಳನ್ನೇ ಮದುವೆ ಆಗೋದು. ಹುಡುಗಿ ಹೇಗಿದ್ದಾಳಮ್ಮ? ನಿನ್ನಷ್ಟು ಬೆಳಗಿಲ್ಲ ಆದ್ರೂ ಲಕ್ಷಣವಾಗಿ ಕಳಕಳಿಯಾಗಿದ್ದಾಳೆ ಕಣ. ಅಬ್ಬ ನಿನ್ ಮನಸ್ಸಿಗೆ ಒಪ್ಪಿಗೆ ಆಯ್ತಲ್ಲ, ಬಿಡು ಬಾ ಪಾರ್ವತಿ. ಅಮ್ಮ ಏನು, ನಾನು ತುಂಬಾ ಒಳ್ಳೆಯವನಾಗಿದ್ದೀನಿ ಅಲ್ವಾ ಅಮ್ಮ? ಹೌದು ಕಣ, ಹೌದು. ಅಮ್ಮ ಅಮ್ಮ ಪಾರ್ವತಿ. ಓ ಇದನ್ನ ಅಲ್ಲ ಹಾಕು, ಕೂತ್ಕೋ ಕೂತ್ಕೋ. ನೋಡು ಇದು ಅಮ್ಮನ ರೂಮ್, ಇನ್ಮೇಲೆ ನೀನ್ ಇಲ್ಲೇ ಇರೋದು. ಓ ಪಾರ್ವತಿ, ಅದಕ್ಕೂ ಛಿ ಇದಕ್ಕೂ ಛೀನಾ, ವ್ಯತ್ಯಾಸ ಬೇಡವಾ? ಯಾಕೆ ಹೀಗೆ ಕೂತ್ಬಿಟ್ರಿ? ನಡೀರಿ ನಡೀರಿ, ಇದು ನಿಮ್ದೇ ಮನೆ, ನಿಮ್ಗೆ ಯಾವ ರೂಮ್ ಬೇಕೋ ಆ ರೂಮ್ ಹೋಗಿ. ಎಷ್ಟು ಹೋಗಿ ಹೋಗಿ ಹೋಗಿ. ಯಜಮಾನರು ಅಂಗವಿಕಲರ ಬಗ್ಗೆ ಮಾಡಿದ ಭಾಷಣ ಅದು ಎಷ್ಟು ಪ್ರಭಾವಶಾಲಿ ಆಗಿತ್ತು ಅಂತಂದ್ರೆ, ಈಗ ನಾನೇ ಯಾಕೆ ಒಬ್ಬ ಅಂಗವಿಕಲರ ಹುಡುಗಿನ ಲಗ್ನ ಆಗಬಾರದು ಅಂತ ಆಸೆ ಆಗ್ಬಿಟ್ಟಿದೆ. ಅದಕ್ಕೇನಂತೆ, ಆ ಚಾಮರಾಜಪೇಟೆ ಕುಂಟ್ ಹುಡುಗಿ ಇದೆಯಲ್ಲ ಅದನ್ನೇ ಮಾಡ್ಸೋಣ. ಓ ಪ್ರಾರ್ಥನೆ ಮಾಡ್ತಾರ ಆ ಹುಡುಗಿ ತರೇ? ಓ ನಂಗೂ ಅದೇ ಮನಸ್ಸಾಗಿತ್ತು. ನೋಡಿ ಕಾಕ, ನಾನು ನನ್ನ ಹೆಂಡತಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀವಿ, ನಮ್ಮ ಹುಡುಗರಿಗೆ ಅನಾಥರಾದ ಅಂಗವಿಕಲರು ಹುಡುಗಿರನ್ನೇ ತಂದ್ಕೊಳ್ಳೋದು ಅಂತ. ಏನ್ ಮಂಜು? ತಾವು ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು. ಎಂತ ದೊಡ್ಡ ಮಾತು ಹೇಳ್ತಾ ಇದ್ದೀರಿ. ಓ ನಿಮ್ ಕಿರಿಮಗ ಬಂದ ಅಂತ ಕಾಣುತ್ತೆ. ಜೊತೆಗೆ ಯಾವುದೋ ಒಂದು ಕುರು ಹುಡುಗಿನ ಕರ್ಕೊಂಡ್ಬಿಡ್ತಾರ ಅಂತ ಕಾಣುತ್ತೆ. ಇವಳು ಯಾರು ಅಂತ ಗುರ್ತು ಸಿಕ್ತೇನೋ? ಈ ದರಿದ್ರ ನಾಯಕಲ್ಲಿ ಕರ್ಕೊಂಡು ಬಂದೆ. ನಮ್ ಕ್ಯಾಂಪ್ ಕ್ಲೋಸ್ ಆಯ್ತು, ಹಟ್ಟಿ ಜನಕ್ಕೆ ಕೆಲಸ ಇರ್ಲಿಲ್ಲ,
ಅವ್ರನ್ನೆಲ್ಲ ನಮ್ಮ ಜೊತೆ ಕರ್ಕೊಂಡ್ಬಂದು ನಮ್ಮನೇಲಿ ಬಿಟ್ಟಿದ್ದೀನಿ. ರೂಪ್ಲಿ ಜವಾಬ್ದಾರಿ ನಿಂದಲ್ವಾ, ಅದಕ್ಕೆ ನಿನಗೆ ಒಪ್ಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ನೋಡ, ನಮ್ಮಪ್ಪ ಇಲ್ಲಿ ಬರಕ್ ಮುಂಚೆ ಜೀವನ ನಿಂದ ಆಚೆ ಕರ್ಕೊಂಡೋಗು. ಏನಂದೆ? ಏನ ಹೆದರ್ಸ್ತೀಯೇನು? ನೋಡ, ನನಗೆ ಮದುವೆ ಗೊತ್ತಾಗಿದೆ. ಹುಡುಗಿ ಹೇಗಿದ್ದಾಳೆ ಗೊತ್ತಾ? ಲವ್ಲಿ. ನಮ್ಮ ಮಾವ ನನಗೊಂದು ಇಂಪಾರ್ಟೆಂಟ್ ಕಾರ್ ಕೊಡ್ತಾ ಇದ್ದಾನ. ಈ ತರಿತ ಕಟ್ಕೊಂಡ್ರೆ ನನಗೇನೋ ಸಿಗುತ್ತೆ. ನಾಯ್ಕಪ್ಪ, ಅವ್ರನ್ನ ಹೊಡಿಬೇಡ. ನೀ ಸುಮ್ಮನೆ ರೂಪ್ಲಿ, ನಿನಗೆ ಇಂಪೋರ್ಟೆಡ್ ಕಾರ್ ಬೇಕು. ಮದುವೆ ಆಗ್ತೀನಿ ಅಂತ ನಂಬಿಸಿ ಕೆಡಿಸಿ ನಡೆದಾರಲ್ಲಿ ಬಿಟ್ಟು ಹೋದ ರೂಪ್ಲಿ ಬೇಡವೇನು? ನೋಡು, ಇವಳನ್ನ ಹೆಂಡತಿ ಹಾಗೆ ಗೌರವದಿಂದ ಮನೆ ಒಳಗ್ ಕರ್ಕೊಂಡು ಬೀದಿಲ್ ಬಿಟ್ಟು ಸೂಳೆ ಮಾಡ್ಬೇಡ. ನಾಯ್ಕಪ್ಪ, ಅವ್ರಿಗೆ ಇಷ್ಟ ಇಲ್ಲ ಅನ್ಮ್ಯಾಗೆ ಯಾಕ ಬಲ್ವಂತ ಮಾಡ್ತೀಯ? ನಮ್ ಕ್ಯಾಂಪ್ ಜನಕ್ ಕೆಲ್ಸ ಇಲ್ಲ, ಯಾರ್ ತಾವು ದುಡ್ಡಿಲ್ಲ. ಅವತ್ತು ನಾನ್ ನಿಮಗ್ ಮೈ ಕೊಟ್ಟಿದ್ದಕ್ಕೆ ನಿಮ್ಮ ಅಪ್ಪ ಅವರು ನನ್ ದುಡ್ಡು ಕೊಟ್ಟಿದ್ರಲ್ವಾ? ಇವತ್ತು ಬೇಕಾದ್ರೆ ನಾನ್ ನಿಮ್ ತಾವು ಮನೆಗ್ ಬಂದಿದ್ದೀನಿ. ನಿಮ್ಮ ಅಪ್ಪ ಅವ್ರಿಗೆ ಹೇಳಿ ನನ್ ತುಂಬಾ ದುಡ್ಡು ಕೊಡಿಸ್ಬಿಡ್ರಪ್ಪ, ನಮ್ ಕ್ಯಾಂಪ್ ಜನಕ್ಕೆಲ್ಲ ಆಚ್ಬಿಡ್ತೀನಿ. ನೋಡ್ದಿಯ, ತಾನ್ ಪ್ರೀತಿಸಿದ ಜನಕ್ಕೋಸ್ಕರ ತನ್ ಮೈ ಮಾರ್ಕೊಳ್ಳೋದಕ್ಕೂ ಸಿದ್ಧ ಆಗಿದ್ದಾಳೆ. ನೀನು ಇದೆಯಲ್ಲೋ ಜೊಜಬಿ, ಒಂದು ತುಕ್ ಹಿಡಿದು ಹಾಳಾಗೋಗೋ ಕಾರ್ಗೋಸ್ಕರ ನಿನ್ನ ಆತ್ಮಾನೇ ಮಾರ್ಕೊಳಕ್ ಸಿದ್ಧವಾಗಿದೆಯನು? ಹೇಳೋ ಹೇಳೋ ರಾಜ್ಕಲ್ ಹೇಳೋ. ಇದೊಂದು ಮೃಗ. ನಾನ್ ಮೃಗ ಅಲ್ಲ ನಾಯಕ್. ರೂಪ್ಲಿ ಇನ್ಮೇಲೆ ಇಲ್ಲೇ ಇರ್ತಾಳೆ. ಏನಪ್ಪ ನೀನು ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಪ್ರೆಸಿಡೆಂಟ್, ಮನುಷ್ಯತ್ವ ಇಲ್ಲದೆ ಮಾತಾಡ್ತಿದೆಯಲ್ಲಪ್ಪ. ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ನಾನು ಯಾಕೋ ರಿಸೈನ್ ಮಾಡ್ಬೇಕು? ಈ ಪೋಸ್ಟಿಗೆ ಬರೋದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದೀನಿ ಆಗ್ಲೇ ಹೇಳದ್ನಲ್ಲ, ಆ ಕುರುಡಿಗೆ ನಮ್ ಸಂಘದಿಂದ ಒಂದು 100 ರೂಪಾಯಿ ಕೊಡಿಸ್ತೀನಿ ಅಂತ. ಅಲ್ವಾ, ಪ್ರೀತಿ ಹೆಸರಿನಲ್ಲಿ ಕುರುಡ್ರನ್ನ ಕುಂಡ್ರನ್ನ ಎಲ್ಲಾರನ್ನ ಸಂಸಾರ ಸೇರ್ಸಬೇಕಾಗುತ್ತೇನ? ನಾಳೆ ಈ ಹುಡುಗರ ಗತಿ ಏನು? ನಮ್ಮ ಮನೆಗೆ ಯಾರು ಹೇಳಿ ಬರ್ತಾರೆ? ಅಮ್ಮ, ನನ್ಗೊಬ್ಳು ಮೂಗಿನ ಅಣ್ಣನ್ಗೊಬ್ಳು ಕುಂಟಿನ ತಂದು ಕಟ್ಬಿಡು, ಆಮೇಲೆ ಏನ್ ಹೇಳ್ತೀಯ ನಿನ್ ಸುಖಾನ? ಹೌದಪ್ಪ, ಆಮೇಲೆ ನನಗೆ ಉಣಕಲ್ ಕೆರೆನೆ ಗತಿ. ಅಪ್ಪ ಅಮ್ಮನ ಜೊತೆ ಅಣ್ಣ ತಮ್ಮಂದ್ರ ಜೊತೆ ಈ ಮನೇಲಿ ಮರ್ಯಾದೆಗೆ ಇರ್ಬೇಕು ಅಂದ್ರೆ ಮೊದ್ಲ ಹುಡುಗಿನ ಗೇಟಿಂದ ಆಚೆ ಬಿಟ್ಪ. ನಮ್ ಮಾತು ಕೇಳದೆ ಇದ್ಮೇಲೆ ಈ ಅಪ್ಪ ಕೊರಿತಾರೆ ಯಾಕ ಈ ಮನೇಲಿ? ಆಚೆ ಏನಂದೆ ಬಡವ ಕಲಿಗಾಲವಯ್ಯ ಕಲಿಗಾಲವಯ್ಯ ಕಲಿಗಾಲ ಇದು ಕಲಿಗಾಲವಯ್ಯ ಕಲಿಗಾಲ ಪ್ರೀತಿಗೂ ಬಂತಯ್ಯ ಬರಗಾಲ ಪ್ರೀತಿಗೂ ಬಂತಯ್ಯ ಬರಗಾಲ ಪ್ರೀತಿಗೂ ಬಂತಯ್ಯ ಬರಗಾಲ ಕಲಿಗಾಲವಯ್ಯ ಕಲಿಗಾಲ ಇದು ಕಲಿಗಾಲವಯ್ಯ ಕಲಿಗಾಲ ಕಿನ್ನ
ಮನಸ್ಸಿನ ಮಾತು ಎಲ್ಲೆಡೆ ಕುಣಿಯಲು ಒಳ್ಳೆಯ ಮಾತಿಗೆ ಬರಗಾಲ ಮೋಸದ ಮಂದಿಯ ಊಟವು ಬೆಳೆದು ಸತ್ಯದ ಮಹಿಮೆಗೆ ಬರಗಾಲ ಕಲಿಗಾಲವಯ್ಯ ಕಲಿಗಾಲ ಇದು ಕಲಿಗಾಲವಯ್ಯ ಕಲಿಗಾಲ ಪ್ರೀತಿಗೂ ಬಂತಯ್ಯ ಬರಗಾಲ ಪ್ರೀತಿಗೂ ಬಂತಯ್ಯ ಬರಗಾಲ ಪ್ರೀತಿಗೂ ಬಂತಯ್ಯ ಬರಗಾಲ ಜಗಳ ಕರುಳಿನ ನೆಲಟಿಗೆ ಬರಗಾಲ ಅಪ್ಪ ಮಕ್ಕಳ ಆಸ್ತಿಯ ಜಗಳ ಕರುಳಿನ ನೆಲಟಿಗೆ ಬರಗಾಲ ಗಂಡ ಹೆಂಡಿರ ದುಡ್ಡಿನ ವಿರಸ ಸದ ಸದ ಬಾಳಿಗೆ ಬರಗಾಲ ಕಲಿಗಾಲವಯ್ಯ ಕಲಿಗಾಲ ಇದು ಕಲಿಗಾಲವಯ್ಯ ಕಲಿಗಾಲ ಪ್ರೀತಿಗೂ ಬಂತಯ್ಯ ಬರಗಾಲ ಪ್ರೀತಿಗೂ ಬಂತಯ್ಯ ಬರಗಾಲ ಪ್ರೀತಿಗೂ ಬಂತಯ್ಯ ಬರಗಾಲ ಕಲಿಗಾಲವಯ್ಯ ಕಲಿಗಾಲ ಇದು ಕಲಿಗಾಲವಯ್ಯ ಕಲಿಗಾಲ ಯಾಕೋ ನಾನಿಲ್ವಾ ನಾನೇನು ಸತ್ತು ಹೋಗಿದ್ದೀನ ನಮ್ಮನೆ ಇಲ್ವಾ ಬಾ ಬಾ ಬಾರೋ ಯೋ ನಿಮ್ಮ ಮನೆಯವರು ನಮ್ಗೆಲ್ಲ ಬೆಳ್ಳಿ ತಟ್ಟೆಗೆ ಊಟ ಇಕ್ಕಿದ್ರಯ್ಯೋ ಒಂದೊಂದ್ ಸೌಟ್ ತುಪ್ಪನ ಬೇಡ ಬೇಡ ಅಂದ್ರು ತಿನ್ನಿ ತಿನ್ನಿ ಅಂತ ಸುರಿದ್ರು ನಾನು ಈ ಮನೆ ಸೊಸೆ ಆಗೋಳಲ್ವಾ ಅದಕ್ಕೆ ನಿಮ್ಮ ಅತ್ತಿಗೆ ನನ್ಗೆ ಚಿನ್ನಿ ತಟ್ಟೆಗೆ ಎಲ್ಲರಿಗೆ ಕೊಟ್ರು ಎಲ್ಲರಿಗೆ ಆಗತ್ ಬಾಯಿ ಹೇಳ್ತೊಂದ್ ಕೆಂಪಗಾಕೈತೆ ನೋಡು ನಡೆವಿಯಲ್ಲ ಮನೆಯವರು ಗಣಪ್ಪ ನಾವ್ ಒಳಗ್ ಬಂದ್ರೆ ಪೊಲೀಸ್ ಊರಿಗೆ ಕೊಡ್ತೀನಿ ಅಂತ ನಮ್ಗೆ ಎದುರಿಸೋದೆ ನಿನ್ ನೋಡ್ಕೊಂಡು ಹೋಗ್ಬಿಡವ ಅಂತ ಕಾಯ್ಕೊಂಡು ಕೂತಿದ್ವಿ ನಡೀರಪ್ಪ ಹೋಗವ ಹೇಳ್ರಿ ನಿನ್ನೆ ನಿಮ್ಮಲ್ಲಿ ಯಾರಾದ್ರೂ ಇಲ್ಲಿಂದ ಹೋಗೋದಾದ್ರೆ ನಿಮ್ ಜೊತೆಲಿ ನನ್ ಹೆಣನು ಹೊತ್ಕೊಂಡು ಹೋಗ್ಬೇಕಾಗತ್ತೆ ಅವ್ರಿಗೆಲ್ಲ ಮಧ್ಯಾಹ್ನ ಯಾಕಮ್ಮ ಊಟ ಹಾಕ್ಲಿಲ್ಲ ನಿನ್ ಕರ್ಲು ಸತ್ ಹೋಯ್ತಾನಮ್ಮ ನನ್ನೇನ್ ಕೇಳ್ತೀಯ ನಂದೇನ್ ನಡೀತ ಈ ಮನೆಯಲ್ಲಿ ನಿಮ್ ಅಣ್ಣಂದು ನಿಮ್ ಅತ್ತಿಗೆದು ನಿಮ್ ಅಪ್ಪಂದು ದರ್ಬಾರು ಕೇಳೋಕ ಅವ್ರನ್ನ ಅವರನ್ನೆಲ್ಲ ಮನೆಯಿಂದ ಆಚೆ ತರ್ದವ್ರು ಯಾರು ಶಿಕ್ಷಕರನ್ನೆಲ್ಲ ಮನೆ ಒಳಗೆ ಕೂರ್ಸಿ ಊಟ ಹಾಕೋದಿಕ್ಕೆ ನಿನ್ನ ಹೆಸರಿನಲ್ಲಿ ನಡೆಸ್ತಿರೋ ಧರ್ಮಚತ್ರ ಅನ್ಕೊಂಡಿಯೇನೋ ಈ ಮನೇನ ಧರ್ಮಚತ್ರ ಕಟ್ಟಿಸ್ತೀನಪ್ಪ ಆಗ ನಿಮ್ಮನ್ನು ಊಟಕ್ಕೆ ಕರಿತೀನಿ ಅಣ್ಣ ಅಣ್ಣ ಮೊದಲು ನಾನು ಅವ್ರಿಗೆಲ್ಲ ಹೊಟ್ಟೆ ತುಂಬಾ ಊಟ ಹಾಕಿಸ್ಬೇಕು ಹಾಳಾದ ನನ್ನ ಜೇಬು ಖಾಲಿ
ಅದಕ್ಕೊಂದು 1,000 ರೂಪಾಯಿ ಕೊಡ. ಇಲ್ಲ, ಸಾಲ ಅಂತ ಕೊಡು, ವಾಪಸ್ ಕೊಡ್ತೀನಿ. ಭಿಕಾರಿಗಳಿಗೆ ನಾನು ಸಾಲ ಕೊಡೋದಿಲ್ಲ. ನನ್ನ ಪ್ರೀತಿಸಿದ ಜನ ಈ ಮನೆಗೆ ಬರ್ತಾರೆ, ಈ ಮನೆಯಲ್ಲೇ ಇರ್ತಾರೆ. ಅಮ್ಮ, ನಿನ್ ಸೊಸೆ ಆಗೋಳು, ನಿನ್ ಸೀರೆ ಉಟ್ಕೊಂಡ್ರೆ ಏನಮ್ಮ ತಪ್ಪು? ಈ ಹೊರತೆಂಗ್ಸು ನನ್ನ ಸ್ವಸ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ನಾನು ನಿನ್ನ ಪಗಳಿಲ್ವೇನು? ಅಪ್ಪ, ಒಬ್ಳು ಕೂಲಿ ಹುಡುಗಿ ಇಂಥ ಮನೆಗೆ ಸೊಸೆ ಆಗಿ ಬಂದ್ರೆ ಆ ದೊಡ್ಡ ಕೀರ್ತಿ ಬರೋದು ನಿನಗೆ ಅಲ್ವೇನಪ್ಪ? ಕೀರ್ತಿಗಿಂತ ನನ್ನ ಬೀಗರು ನನಗ್ ಕೊಡ್ಸೋ ಚೇರ್ಮನ್ಗಿರಿ ದೊಡ್ಡದ ಕಣೋ. ಅವರು ನಿನಗ್ ಕೊಡ್ತೀನಿ ಅಂತ ಹೇಳಿರೋ ಇಂಪಾರ್ಟೆಂಟ್ ಕಾರು, ಅಯ್ಯೋ ಅದು ಹೋಗುತ್ತಲ್ಲ. ನೀನ್ ಇವಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹಠ ಹಿಡಿದ್ರೆ ನೀನು ಮನೆ ಬಿಟ್ಟು ತಲುಗು. ಅಪ್ಪ, ಅಪ್ಪ ಪ್ಲೀಸ್, ದಯವಿಟ್ಟು ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳಪ್ಪ. ಅಮ್ಮ, ರೂಪ್ಲಿ ಒಳ್ಳೆ ಹುಡುಗಿನಮ್ಮ, ನಮ್ ಮನೆ ನಮ್ ಸಂಸಾರ ತುಂಬಾ ಚೆನ್ನಾಗಿ ನೋಡ್ಕೊತಾಳಮ್ಮ. ನಿಮ್ಗೆ ನಾನು ಒಬ್ಬನೇ ಮಗ ಅಲ್ವಾ, ನಾನ್ ಸಂತೋಷವಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಅಮ್ಮ, ನೀನು ಮನೆ ಬಿಟ್ಟು ಹೋಗು ಅಂತಂದ್ರೆ ನಾನು ಎಲ್ಲಿಗಪ್ಪ ಹೋಗ್ಲಿ? ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ವಾ? ಇದಾಳಲ್ಲ, ಇವಳನ್ನ ಮಾರಿ ದುಡ್ಡು ಮಾಡ್ಕೋ. ತಾಯಿ ಮಗನೇ, ನನ್ನ ಮೇಲೆ ಕೈ ಮಾಡ್ತೀಯ? ನಿನ್ನ ನಿನ್ನ ಸುಟ್ಟು ಬಿಡ್ತೀನಿ, ಸುಟ್ಟು ಬಿಡ್ತೀನಿ. ಪಾಪಿ ಚಂಡಾಲ, ಅಮ್ಮನ ನೀನು ಅಮ್ಮನ. ನಿಮ್ಮ ಮನೆಯಲ್ಲಿ ಸುಖವಾಗಿರಿ, ನನ್ನ ಪಾಡಿಗೆ ಕೂಲಿ ನಾಲಿ ಮಾಡಿಕೊಂಡು ಪತಿ ಕೊತ್ತೇವ್ರಿ. ಇನ್ನೊಂದು ನಿಮಿಷ ನನ್ನ ಎದುರುಗಡೆ ನಿಂತೆ ಸುಟ್ಟು ಬಿಡ್ತೀನಿ. ಅಪ್ಪ, ನಾನ್ ನಿಮ್ಮ ಅಪ್ಪನ ಅಲ್ಲ, ನೀನ್ ನನ್ನ ಮಗನು ಅಲ್ಲ. ಹೊರಟೋಗು, ಹೊರಟೋಗು. ಅಮ್ಮ, ನಾನ್ ನಿನಗ್ ಬೇಡ್ದೇನಮ್ಮ. ನೀನು ಮಗನೇನೋ, ನೀನೊಬ್ಬ ರಾಕ್ಷಸ, ರಾಕ್ಷಸ ನೀನು, ರಾಕ್ಷಸ ಕಣೋ ನೀನು, ರಾಕ್ಷಸ, ರಾಕ್ಷಸ. ನಾನು ರೂಪ್ಲಿ ನಡಿ ನಡಿ. ರೂಪ್ಲಿ ಸ್ವಲ್ಪ ಇರು. ಕಾರು 1,000 ರೂಪಾಯಿ ತೀರಿ. ಚೇರ್ಮನ್ ಗಿರಿ, ಚೇರ್ಮನ್ ಗಿರಿ, ಚೇರ್ಮನ್ ಗಿರಿ. ಪೊಲೀಸರು ಬಂದು ನನ್ನ ಹಿಡಿಯೋವರೆಗೂ ನಾವಿಬ್ರು ಸಂತೋಷವಾಗಿರೋಣ, ನಾವಿಬ್ರು ಸಂತೋಷವಾಗಿರೋಣ. ಹುಷಾರ್, ಗೇಟ್ ಒಳಗಡೆ ಯಾರು ಕಾಲಿಡ್ಕೊಡ್ದು. ಇಷ್ಟು ದೊಡ್ಡ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಮಲ್ಕೊಳ್ಳೋಕ್ಕೂ ನನ್ನ ಸ್ನೇಹಿತರಿಗೆ ಜಾಗ ಕೊಡಲ್ಲ ಅಂತೀರಾ? ತಿನ್ನಕ್ಕೆ ಒಂದು ಹೊತ್ತು ಅನ್ನ ಹಾಕಲ್ಲ ಅಂತೀರಾ? ಏಯ್, ಮನೆ ಹಿರಿ ಮಗನಾಗಿ ನಿನಗೂ ನಿನ್ನ ಹೆಂಡತಿಗೂ ಈ ಮನೇಲಿ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ನಾನು ಮದುವೆಯಾಗೋ ಈ ಹುಡುಗಿಗೂ ಇದೆ. ನಾವೆಲ್ಲ ಇದೇ ಮನೇಲೇ ಇರ್ತೀವಿ,
ಏನ್ ಮಾಡ್ತೀಯೋ ಮಾಡೋ ಬನ್ನಿ. ಏಯ್, ಇವರೇನಾದ್ರೂ ಈ ಮನೆ ಒಳಗೆ ಕಾಲಿಟ್ಟೆ ಪೊಲೀಸ್ ಅವ್ರನ್ನ ಕರೆಸಿ ಇವ್ರ ಜೊತೆಗೆ ನಿನ್ನ ಒತ್ತಾಸ ಹಾಕಿಸ್ತೀನಿ. ಬಡ ಬಗ್ರಿಗೆ ಸಹಾಯ ಮಾಡೋ ದೊಡ್ಡತನ ಬೆಳೆಸ್ಕೊಂಡಿರೋದೇ ಇವನ ಅಪರಾಧನೇನ್ರಿ? ಅದಕ್ಕೆ ಈ ಮನೆ ಮುಂದೆ ಪೊಲೀಸ್ನವ್ರು ಕರ್ತೀರಾ? ನೋಡಿ, ನಿಮ್ ಮಗನ ಮೇಲೆ ನಿಮ್ಗೆ ಅಷ್ಟೊಂದು ಮಮಕಾರ ಇದ್ರೆ ನೀವು ಅಂತೆ ಪೆಟ್ಟ ತಗೋತಾಗೆ. ಏನ್ರ ಹಾಕಿ ಕರ್ಕೊಂಡು ಹೋಗ್ತೀರಿ ಫಿರ್ಪೇರ ಮಕ್ಕಳ್ರ? ಪೊಲೀಸ್ ಅವ್ರ ಫೂಡ್ಸ್ ಕಾಲ್ ಏನು ನನ್ನ ಸ್ನೇಹಿತರಿಗೋಸ್ಕರ ಗುಂಡೆ ತಿನ್ನಕ್ಕೂ ತಯಾರಾಗಿದ್ದೀನಿ. ಇಂಥ ಜನಕ್ಕೋಸ್ಕರ ನೀನ್ ಗುಂಡೆ ತಿಂದು ಸತ್ತು ನಾನು ಹೆಮ್ಮೆ ಪಡ್ತೀನಿ ಕಣೋ, ಹೆಮ್ಮೆ ಪಡ್ತೀನಿ. ನಾನು ಅಳೋದಿಲ್ಲ, ನಾನು ಅಳೋದಿಲ್ಲ. ಬನ್ನಿ ಎಲ್ಲ ಬನ್ನಿ ಒಳಗೆ. ನನ್ ಕಣ್ಣ ಬೆಳ್ಳಿ ಕೊಡಿಸ್ಬಿಡು, ನನ್ ಕಣ್ಣ ಬೆಳ್ಳಿ ಕೊಡಿಸ್ಬಿಡು. ಪ್ರಪಂಚದಲ್ಲಿ ಒಳ್ಳೇದನ್ ಮಾತ್ರ ನೋಡ್ಲಿ, ಒಳ್ಳೇದನ್ ಮಾತ್ರ ನೋಡ್ಲಿ. ನನ್ನನ್ನೇಕೆ ದೂಷಿಸುತ್ತಿರುವೆ ಮಗು? ರಾಗದ್ವೇಷಗಳ ಹೊನ್ನು ಮಣ್ಣುಗಳ ದಾಸನಾಗಿ ಮಾನವೀಯ ಪ್ರೇಮವನ್ನು ಸ್ವಾರ್ಥದ ಪಾಶದಲ್ಲಿ ಬಂಧಿಸಿರುವ ನಿನ್ನ ಸಮಾಜ ಕ್ರೂರಿ. ಖಂಡ ಉಪಖಂಡಗಳೆಂದು, ದೇಶ ಭಾಷೆಗಳೆಂದು, ಜಾತಿ ಮತಗಳೆಂದು, ಮೇಲು ಕೀಳುಗಳೆಂದು ಕೋಟೆಯನ್ನು ಕಟ್ಟಿಕೊಂಡು ನನ್ನ ನಿಜಸ್ವರೂಪವಾದ ಆನಂದಕ್ಕೆ ಗೋರಿಯನ್ನು ಕಟ್ಟುತ್ತಿರುವ ನಿನ್ನ ಸಮಾಜ ಕ್ರೂರಿ. ನಾನಲ್ಲ, ನಾನು ಅಕ್ರೂರ, ನಾನು ಅಕ್ರೂರ, ನಾನು ಪ್ರೇಮ, ನಾನು ಪ್ರೇಮ, ನಾನು ಪ್ರೇಮ.